ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायण नमस्कृत नरम चईवरोतमों दवी सरस्वती व्या तथोजय मुदीर नष्ट्राशुअद्रेशु निगवत सेव भगवतीमश्लोक भक्तिर्भवती नैषिकी ओम ज्ञानीरांद ज्ञाजनशलाखय चक्षुरुन्मिलितं येन तस्मै श्रीगुरवे नमः हि चैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरो श्रीयुतः पदकमलं श्रीगुरून् वैष्णवांश्च श्रीरूपं सागरजातं सहगण रघुनाथान्वितं तं सजीवं साद्वैतं सावदूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण कृष्णकुणा सिंधु दीनबंधो जगत्पते गोपेशा कॉपी काकांता राधाकांता नमोस्त सप्त कांचनगौरांगी राधे वृंदावनेश्वरी वृषभानुसुते देवी प्रणमा हरिप्रिय वाछाकृभ्य कृपा सिंधुभ्य च पतिभावेभ्यो वैष्णवेभ्यो नमो नम श्री कृष्ण चैतन्य प्रभु निनंद श्रीअदाधर शिवासादिघोरभक्तबृंद हरे कृष्ण हरे कृष्ण कृष्ण कृष्णा हरे 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 राम हरे राम 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 हरे 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 कृष्णा के स्कंद 2 अध्याय 2 श्लोक 37 हां शांतिमय बात है ठीक हरे कृष्णा हरे कृष्णा शिव भंतिये भगवत

ಹಾಗೆಲನಾದ ಭಗವಾನ್ ಕೃಷ್ಣನ ಅಮೃತಮಯ ಸಂದೇಶವನ್ನು ಶ್ರವಣ ಪುಟದಿಂದ ಪಾನ ಮಾಡುವವರು ಐಹಿಕ ಅನುಭೋಗವೆಂದು ತಿಳಿಯಲಾದ ಜೀವನದ ದೂಷಿತ ಧ್ಯೇಯವನ್ನು ಪವಿತ್ರೀಕರಿಸಿಕೊಳ್ಳುವರು ತನ್ಮೂಲಕ ಭಗವದ್ ಅವನ ಅಂದ್ರೆ ದೇವೋತ್ತಮ ಪುರುಷನ ಪಾದ ಕಮಲಗಳಿಗೆ ಹಿಂತಿರುಗಿ ಹೋಗುವರು ಹ್ಮ್ ಸುಖರ್ ಹ್ಮ್ ಭಕ್ತ ವತ್ಸಲನಾದ ಭಗವಾನ್ ಕೃಷ್ಣನ ಅಮೃತಮಯ ಸಂದೇಶವನ್ನು ಹ್ಮ್ ಎಷ್ಟೊಂದು ನೋಡಿ ಎಷ್ಟು ಅದ್ಭುತವಾದ ವಾಕ್ಯ ಹ್ಮ್ ಭಗವತ್ ಭಕ್ತ ವತ್ಸಲ ಹ್ಮ್ ಅಮೃತಮಯ ಸಂದೇಶ ಶ್ರವಣ ಪುಟದಿಂದ ಪಾನ ಮಾಡುವವರು ಐಹಿಕ ಅನುಭೋಗವೆಂದು ತಿಳಿಯಲಾದ ಜೀವನದ ದೂಷಿತ ಧ್ಯೇಯ ಜನರು ಸಾಮಾನ್ಯವಾಗಿ ಏನನ್ಕೊಂಡಿದ್ದಾರೆ ಜೀವನದ ಧ್ಯೇಯ ಏನು ಅಹಿಕ ಅನುಭೋಗ ಆ ಈ ದೂಷಿತ ಧ್ಯೇಯವನ್ನು ಪವಿತ್ರೀಕರಿಸ್ ಪವಿತ್ರೀಕರಿಸಿಕೊಳ್ಳುತ್ತಾರೆ ಹ್ಮ್ ಅಂದ್ರೆ ನಾವು ಪರಿಶುದ್ಧರಾಗದಿಕ್ಕೆ ಮಾರ್ಗ ಏನು ಅಂತ ಹೇಳ್ತಾ ಇದ್ದಾರೆ ಭಕ್ತವತ್ಸಲನಾದ ಭಗವಾನ್ ಕೃಷ್ಣನ ಅಮೃತ ಸಂದೇಶವನ್ನು ಶ್ರವಣ ಪುಟದಿಂದ ಪಾನ ಮಾಡುವರು ಹ್ಮ್ ಪಾನ ಹೇಗ್ ಮಾಡ್ತೀವಿ ನಾವು ಪಾನ ಮಾಡೋದಂದ್ರೇನು ಹೇಳ್ಬೋದಾ ಹೇಳ್ಬಾರಿಕೆ ಆದಾಗ ನಾವು ನೀರ್ ಹೇಗೆ ಕುಡಿತೀವಿ ಬಾಯಿಂದ ಬಾಯಾರಿಕೆ ಆಗದೇ ಇದಾಗ್ಲೂ ಬಾಯಿಂದನೇ ಕುಡಿಯೋದು ಹ ನೀರ್ ಹೇಗೆ ಕುಡಿತೀವಿ ನಾವು ಘಟ ಘಟ ಕುಡಿತೀವಿ ಘಟ ಘಟ ಕುಡಿತೀವಿ ತೃಪ್ತಿ ಆಗೋ ತನಕ ಕುಡಿತೀವಿ ಬಾಯರ್ಕೆ ಹೋಗೋ ತನಕ ಕುಡಿತೀವಿ ಪಾನ ಮಾಡೋದು ಅಂದ್ರೆ ಅದು ಹ ನಾವೇನ್ ಮಾಡ್ತೀವಿ ಒಂದು ತೊಟ್ಟು ಒಂದು ಡ್ರಾಪ್ ಕುಡಿತೀವಿ ನಾವು ಭಾಗವತ ಸಂದೇಶವನ್ನ ಕುಡಿಯೋಣ ಕುಡಿರಪ್ಪ ಅಂದ್ರೆ ಒಂದು ಡ್ರಾಪ್ ಕುಡಿತೀವಿ ಹ ಐದ್ ನಿಮಿಷ ಕುಡಿತೀವಿ ದಿನಕ್ಕೆ ಹತ್ತು ನಿಮಿಷ ಕುಡಿತೀವಿ ಏನು ಉಪಯೋಗ ಪಾನ 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 ಅಂದ್ರೆ ಅಮೃತ ಅಮೃತವನ್ನ ಕುಡಿಯೋದಕ್ಕೆ ನಮಗೆ ಎಷ್ಟು ಉತ್ಸಾಹ ಇರ್ಬೇಕು ಎಷ್ಟು ಕುಡಿದ್ರೂ ಸಾಲದು ಅಮೃತ ಮೊದಲು ಅದರಲ್ಲಿ ರುಚಿ ಇದೆ ರುಚಿಯನ್ನ ನಾವು ಇನ್ನೂ ಕಂಡುಕೊಂಡಿಲ್ವೇನೋ ಆ ರುಚಿಯನ್ನ ನಾವಿನ್ನೂ ಅನುಭವಿಸಿಲ್ಲದೆ ಇರೋದ್ರಿಂದ ನಮಗೆ ಸತತವಾಗಿ ಪಾನ ಮಾಡೋ ಒಂದು ಇನ್ನೂ ಮನಸ್ಥಿತಿಗೆ ಬಂದಿಲ್ಲ ನಾವು ಹೌದಾ ಯಾಕೆ ಪಾನ ಮಾಡ್ತಾ ಇಲ್ಲ ನಾವು ಹ್ಮ್ ಯಾಕೆ ಕಡಿಮೆ ಮಾಡ್ತಾ ಇದ್ದೀವಿ ಯಾಕೆ ಅಲ್ಪ ಸ್ವಲ್ಪ ಬಾಯಾರಿಕೆ ನೀಗೋ ತನಕ ಯಾಕೆ ಕುಡಿತಾ ಇಲ್ಲ ಅಥವಾ ನೀಗಿದ್ಯಾ ಹ್ಮ್ ಬಾಯಾರಿಕೆ ನೀಗಿದ್ಯಾ ಏನು ಬಾಯಾರಿಕೆ ಅಂದ್ರೆ ಭಕ್ತಿ ಎಂಬ ಬಾಯಾರಿಕೆ ಇನ್ನು ಅದಕ್ಕೋಸ್ಕರ ಭಕ್ತಿ ಎಂಬ ಬಾಯಾರಿಕೆ ಆಗಿಲ್ಲ ಅಲ್ಲ ಅಯ್ಯೋ ಬಾಯಾರಿಕೆ ಇರೋದು ಈ ಭೌತಿಕ ಜಗತ್ತಿನ ಬಾಯಾರಿಕೆ ನಮ್ದು ಅದಾರದ್ರೆ ತಾನೇ ಭಕ್ತಿಯ ಭಕ್ತಿಯ ಒಂದು ಇದನ್ನು ಕುಡಿಯೋದಕ್ ಸಾಧ್ಯ ಭೌತಿಕತೆಯಲ್ಲೇ ನಾವು ಇನ್ನು ಮುಳುಗಿದೀವಿ ಆ ಭೌತಿಕತೆಯಲ್ಲಿ ನಾವು ಯಾಕೆ ಮುಳುಗಿದೀವಿ ಯಾಕಂದ್ರೆ ನಾವು ಅದರಲ್ಲೇ ತೃಪ್ತಿಯನ್ನ ಪಡ್ಕೊಂಡಿದೀವಿ ಆ ಬಾಯರಿಕೆ ತಣ್ಣಗಾಗ್ಬೇಕದು ಹ್ಞೂ ಸೊ ಅದಕ್ಕೆ ಪರಿಹಾರ ಇರೋದೇ ಹೆಚ್ಚು ಶ್ರವಣ ಹೆಚ್ಚು ಕೀರ್ತನ ಹ್ಞೂ ಮತ್ತೆ ಕೃಷ್ಣ ಹೇಗೆ ಭಕ್ತವತ್ಸಲ ಅಂತ ಹೇಗೆ ಹೇಳೋದು ಹ್ಞೂ ಇವೆಲ್ಲ ಇಂಟರ್ವ್ಯೂ ಕ್ವೆಶನ್ಗಳು ಇವಾಗ ನಿಮಗೆ ಎಲ್ಲರಿಗೂ ಹ್ಮ್ ದೀಕ್ಷೆ ಆಗಿರೋರಿಗೂ ಇಂಟರ್ವ್ಯೂ ಕ್ವೆಶನ್ ದೀಕ್ಷೆ ಆಗಿಲ್ಲದೆ ಇರೋವ್ರಿಗೂ ಇಂಟರ್ವ್ಯೂ ಕ್ವೆಶನ್ ಕೃಷ್ಣ ಭಕ್ತವತ್ಸಲ ಹೇಗದ ಹೇಳೋದು ಹರೇ ಕೃಷ್ಣ ಹೇಳ್ತಾ ಇದೀಯಾ ಹ್ಮ್ ಏನು ಭಕ್ತವತ್ಸಲ ಕೃಷ್ಣ ಭಕ್ತವತ್ಸಲ ಹೌದೋ ಇಲ್ವೋ ಹೌದು ಅಂದ್ರೆ ಹೇಗೆ ನಾವದನ್ನ ಸಾಬೀತ್ ಮಾಡ್ಬೋದು ಶಾಸ್ತ್ರದ ಆಧಾರದ ಮೇಲೆ ಆಯ್ತು ಹ ಶಾಸ್ತ್ರದ ಆಧಾರದ ಮೇಲೆ ಇನ್ಮೇಲಿಂದ ನಾನು ಏನ್ ಮಾಡೋಣ ಅಂತ ಇದ್ದೀನಿ ಅಂದ್ರೆ ನನ್ನ ಕ್ಲಾಸಲ್ಲಿ ಇನ್ಮೇಲಿಂದ ಮಾತಾಡಲ್ಲ ಇನ್ಮೇಲಿಂದ ಬರೀ ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ನನ್ಗೆ ಇವಾಗ ಏನು ಅನುಭವ ಆಗ್ತಾ ಇದೆ ಅಂದ್ರೆ ಮೂರು ವರ್ಷದಿಂದ ಹೆಚ್ಚು ಶ್ರವಣ ಮಾಡ್ತಾ ಇದ್ದೀರಾ ನೀವು ಆದ್ರೆ ನಾನು ಹೇಳಿರೋ ವಿಷಯಗಳನ್ನೇ ಒಂದು ನೂರಾರು ಸಾವಿರ ಸತಿ ಇವೆಲ್ಲ ಹೇಳಿದೀನಿ ನಾನು ಯಾರಿಗೂ ನೆನಪಿಲ್ಲ ಹ್ಮ್ ಇಲ್ಲ ಎರಡು ನನಗೆ ಆಪ್ಷನ್ ಇದೆ ಒಂದು ಪ್ರವಚನ ಮಾಡೋದು ನಿಲ್ಲಿಸ್ಬಿಡುವೆ ಕ್ಲಾಸಸ್ ಕ್ಲೋಸ್ ಯಾಕಂದ್ರೆ ಏನ್ ಉಪಯೋಗ ಕೃಷ್ಣ ಭಕ್ತವತ್ಸಲ ಅನ್ನೋದನ್ನ ನಾನು ಎಷ್ಟು ಸತಿ ಕೃಷ್ಣ ಭಕ್ತವತ್ಸಲ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ನಮಗೆ ಇದನ್ನ ಈ ಸರಳವಾದ ನೇರವಾದ ಎಷ್ಟು ಸಿಹಿಯಾದ ವಿಷಯ ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೆ ಹೇಳೋದಕ್ಕೆ ನಮ್ಗ ಆಗ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಆಯ್ತು ಈ ಶ್ರವಣದಿಂದ ಹೇಳಿ ನೀವೇ ಎಷ್ಟೊಂದು ಜನ ಭಕ್ತರು ಗುರು ಆಶ್ರಯಕ್ಕೆ ಇತ್ಯಾದಿ ಟೆಸ್ಟ್ಗಳನ್ನ ತಗೊಳ್ತಾ ಇದ್ದಾರೆ ಯಾರು ಪಾಸ್ ಆಗ್ತಾ ಇಲ್ಲ ಎಲ್ಲ ಫೇಲ್ ಸರಳವಾದ ವಿಷಯಗಳು ಎಲ್ಲ ಕೃಷ್ಣ ಭಕ್ತವತ್ಸಲ ಅನ್ನೋದು ಅನ್ನ ಮೊದಲನೇ ಲೀಲೆ ಕೃಷ್ಣ ಪುಸ್ತಕದಲ್ಲಿ ಮೊದಲನೇ ಲೀಲೆ ಯಾರು ಓದಿದೀರ ಕೃಷ್ಣ ಪುಸ್ತಕ ಪೂತನೇ ಸಂಹಾರ ಯಾಕೆ ಅದರಲ್ಲಿ ಕೃಷ್ಣ ಭಕ್ತವತ್ಸಲ ಅಂತ ಹೇಗೆ ಹೇಳ್ಬೋದು ಏನಕ್ಕೆ ಭಕ್ತವತ್ಸಲ ಹ್ಮ ವಿಷಯುಕ್ತ ಹಾಲು ಭಕ್ತವತ್ಸಲ ಅಂತ ಹೇಗೆ ಹೇಳ್ಬೋದು ಭಕ್ತವತ್ಸಲ ಅಂತ ಯಾಕೆ ಹೇಳ್ತಾ ಇದೀವಿ ಭಕ್ತನನ್ನ ಭಕ್ತಳನ್ನಾಗಿ ಅವಳು ಅವಳನ್ನ ಮಾಡಿದ ಹ್ಮ್ ಕೃಷ್ಣ ಅವಳಲ್ಲಿದ್ದ ಅಲ್ಪ ಒಂದು ಸೇವಾ ಭಾವವನ್ನ ಪರಿಗಣಿಸಿ ಅಂತಹ ಅವಳಿಗೆ ಆಧ್ಯಾತ್ಮಿಕ ಧಾಮದಲ್ಲಿ ಜಾಗ ಕೊಟ್ಬಿಟ ಇನ್ನೊಂದು ಎಲ್ಲಕ್ಕಿಂತ ನಾವು ಪ್ರತಿ ದಿನ ಓದ್ತಾ ಇರ್ತೀವಿ ಆ ಒಂದು ಉದಾಹರಣೆ ಕೃಷ್ಣ ವತ್ಸಲ ಅರ್ಜುನನ್ಗೆ ಸಾರಥಿಯಾದ ಅರ್ಜುನನಿಗೆ ಸಾರಥಿಯಾದ ಅರ್ಜುನನಿಗೆ ಸಾರಥಿಯಾದ ಸಾರಥಿ ತುಂಬಾ ಸಲ ಕಾಪಾಡಿ ಅವರು ಯಕ್ಷಣೆ ಮಾಡಿದ್ರು ಪ್ರಹ್ಲಾದ್ ಮಹಾರಾಜ್ವಹ ಧ್ರುವ ಮಹಾರಾಜನಿಗೆ ಭಕ್ತವತ್ಸಲ ಅಂತ ಅಷ್ಟೊಂದು ನೇರವಾಗಿ ಹೇಳಕ್ಕಲ್ಲ ಪ್ರಹ್ಲಾದ್ ಮಹಾರಾಜ ಅಂಬರೀಷ ಮಹಾರಾಜ ಅಂಬರೀಷ ಮಹಾರಾಜನ ಜೀವನದಲ್ಲಿ ಭಕ್ತ ವತ್ಸಲ ಅಂತ ಹೇಳುದು ದುರ್ವಾಸ್ತ ಮುನಿ ಅವ್ರದ್ದು ಇದ್ದಿದ್ದು ಒಂದು ಇದರಿಂದ ಬಂದ್ರಲ್ಲ ಅವರು ಇವ್ರನ್ನ ಇದ್ ಮಾಡಕ್ ಬಂದ್ರು ಕೂಡ ಅವ್ರನ್ನ ರಕ್ಷಣೆ ಮಾಡಿದ್ರು ಹ್ಮ್ ರಕ್ಷಣೆ ಮಾಡೋದಕ್ಕೆ ಕೃಷ್ಣ ಭಕ್ತಿ ಎಷ್ಟು ಭಕ್ತವತ್ಸಲ ವಿಷ್ಣು ಅಂದ್ರೆ ಅಂಬರೀಷ ಮಹಾರಾಜನ ಭಕ್ತಿಯನ್ನ ನೋಡಿ ಅವನು ಸುದರ್ಶನ ಚಕ್ರವನ್ನ ಅವನ ಅವನ ವಶಕ್ಕೆ ಕೊಟ್ಟು ನೀನ್ ನಡ್ಸಪ್ಪ ಅದನ್ನ ಹ್ಮ್ ಭಕ್ತರ ಅಧೀನದಲ್ಲಿ ಬರ್ತಾನೆ ಕೃಷ್ಣ ಭಕ್ತರಿಗೆ ಪ್ರೀತಿಯನ್ನ ತೋರ್ತಾನೆ ಈ ಸಂಪೂರ್ಣ ಭಾಗವತ ಭಕ್ತವತ್ಸಲ ಕೃಷ್ಣ ಅನ್ನೋದನ್ನ ತೋರಿಸ್ತಾ ಇದೆ ನಾವ್ ಈ ಒಂದು ಪ್ರಶ್ನೆಗೆ ನಮ್ಗೆ ಉತ್ತರ ಕೊಡೋಕಾಗ್ಲಿಲ್ಲ ಅಂದ್ರೆ ನಾವು ಏನ್ ಶ್ರವಣ ಮಾಡ್ತಾ ಇದೀವಿ ನೂರಾರು ನೂರಾರು ಉದಾಹರಣೆಗಳನ್ನ ಕೊಡ್ತಾನೆ ಹೋಗ್ಬೋದು ಯೋಚನೆ ಮಾಡಿ ಇನ್ನೇನಾದ್ರು ಯೋಚನೆ ಮಾಡಿ ಎಷ್ಟೊಂದು ಓದಿರ್ತೀರಾ ನೀವೆಲ್ಲ ಭಕ್ತ ಬದ್ಸಲ ಪ್ರಭು ಅಲ್ಲಿ ಋಷಿಗಳ ಋಷಿಗಳ ಪಾದ ಎಲ್ಲಿ ರಾಜಸ್ ರಾಜಸ್ವಿ ಯಾಗದಲ್ಲಿ ಅದು ಭಕ್ತ ಇಲ್ಲ ಅದು ಸುಮ್ನೆ ನಮ್ರತೆಯನ್ನ ತೋರ್ಸೋದಕ್ಕೆ ಎಲ್ಲಾ ಋಷಿಗಳ ಅಲ್ಲ ಬಂದವರದೆಲ್ಲ ಎಲ್ಲಾ ಅತಿಥಿಗಳ ಪಾದಗಳನ್ನ ತೊಳೆಯೋ ಜವಾಬ್ದಾರಿಯನ್ನ ಕೃಷ್ಣ ತಗೋತಾನೆ ದುರ್ಗ ಮಹಾರಾಜನ್ನ ಮಾಡಿದ್ದು ಓಕೆ ಅಷ್ಟೊಂದು ಭಕ್ತವತ್ಸಲ ಅಂತ ಹೇಳದಕ್ಕಾಗಲ್ಲ ಓಕೆ ಉತ್ತರ ಉತ್ತರ ಗರ್ಭದಲ್ಲಿ ಪಾಂಡವರಿಗೆ ಪಾಂಡವರಿಗೆ ರಕ್ಷಣೆ ಆಮೇಲೆ ಗಜೇಂದ್ರ ಪ್ರಾರ್ಥನೆ ಮಾಡಿದಾಗ ಭಗವಂತ ಅಲ್ಲಿಂದ ಬಂದ ಕುಂತಿ ಮಹಾರಾಣಿ ಕುಂತಿ ಮಹಾರಾಣಿ ಏನು ಸಹಾಯ ಮಾಡಿದ್ದ ಹಾ ಪಾಂಡವರಿಗೆ ಸಹಾಯ ಮಾಡಿದ್ ಕುಂತಿ ಮಾಡಿದ್ದು ಚಕ್ರವರ್ತಿಗೆ ಅವ್ರ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ದ್ವಾರಪಾಲಕನಾಗಿ ಕಾಯ್ತಾ ಇರೋದು ಕನಕದಾಸರು ಕನಕದಾಸರ ನಮ್ಮ ಭಾಗವತದಿಂದ ಹೇಳಿ ಭಾಗವತ ಆಧಾರದ ಮೇಲೆ ಇರ್ಬೇಕು ಸುಧಾ ಸುಧಾಮ ಸುಧಾಮನಿಗೆ ಹೇಗೆ ಭಕ್ತವತ್ಸಲ ಒಂದ್ ನಿಮಿಷ ನಿಮಿಷ ಸುಧಾಮನಿಗೆ ಹೇಗೆ ಭಕ್ತ ಹೊತ್ಸಲ ಅವರು ಸುಧಾಮ ಅವರತ್ರ ಹತ್ರ ಎದು ಇಲ್ದಿದ್ದು ಅವಲಕ್ಕಿ ತಗೊಂಡು ಬೇರೆಯವರಿದ್ರ ಯಾಚನೆ ಮಾಡಿ ಅವಲಕ್ಕಿ ತಗೊಂಡು ಹೋಗ್ತಾರೆ ಅವ್ರು ಏನು ಕೇಳ್ದಿದ್ದು ಸುಧಾಬಲ್ ಹಾ ಎಲ್ಲಾ ಕೊಡೋದು ಭಕ್ತವತ್ಸಲ ಅಂತ ನಾವ್ ಹೇಳ್ಬಾರ್ದು ಯಾಕಂದ್ರೆ ಅವಾಗ ಜನ ಏನನ್ಕೋತಾರೆ ಓ ಕೃಷ್ಣ ಅಂತ ಬಂದ್ರೆ ಏನಾರು ಕೊಟ್ಬಿಡ್ತಾನೆ ಅವನು ಹಾಗಾಗಿ ಅವ್ನು ಭಕ್ತವತ್ಸಲ ಇಲ್ಲ ಕೃಷ್ಣ ಸುಧಾಮನಿಗೆ ತೋರಿದ ಪ್ರೀತಿ ಯಾವ ರೀತಿ ಪ್ರೀತಿಯನ್ನ ತೋರ್ದ ಕೃಷ್ಣ ಅವನು ಬಡ ಬ್ರಾಹ್ಮಣ ಬಂದಿದ್ರು ಕೂಡ ರುಕ್ಮಿಣಿ ದೇವಿಯ ಹಾಸನದ ಮೇಲೆ ಅವನನ್ನ ಕೂರಿಸ್ತಾನೆ ಕೂರಿಸಿ ಅವನ ಪಾದಗಳನ್ನ ತೊಡಿತಾನೆ ಆ ಪ್ರೀತಿಯಿಂದ ಅವನು ತಂದಿದ್ದಂತಹ ಅವಲಕ್ಕಿಯನ್ನ ಸೇವನೆ ಮಾಡ್ತಾನೆ ಇದು ಭಕ್ತವತ್ಸಲ ಹಣವನ್ನು ಕೊಡೋದು ಹಣ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಣವನ್ನ ಕೊಡೋ ಉದ್ದೇಶ ಬೇರೆ ಇತ್ತು ಹಣವನ್ನ ಕೊಡೋ ಉದ್ದೇಶ ಅದು ಬಹಳ ಆಳವಾದ ತತ್ವ ಸುಧಾಮನಿಗೆ ಅವಶ್ಯಕತೆ ಇತ್ತು ಆದ್ರೆ ಇಷ್ಟು ದಿನ ಅವನು ಬೇಡಿರ್ಲಿಲ್ಲ ಅಯ್ಯೋ ಬೇಡ ಬೇಡ ಅಂತ ಇದ್ದ ಅದು ಕೃಷ್ಣನ ಭಕ್ತ ವಾತ್ಸಲ್ಯ ಭಕ್ತನಿಗೆ ಬೇಡವಾ ಹಣ ಸರಿ ಕೊಡಲ್ಲ ಅರೆ ಬರಕಿಂದ ಮುಂಚೆ ಅಯ್ಯೋ ಬೇಕಾದ್ರೆ ಕೊಡ್ಲಿ ಅವನಿಷ್ಟ ಅಂತ ಉದಾಸೀನಾದ ಅಂದ್ರೆ ಒಂದು ರೀತಿಯಲ್ಲಿ ಬೇಡ ಅಂತ ಹೇಳಲಿಲ್ಲ ಬೇಕಾದ್ರೆ ಕೊಡ್ಲಿ ಅಂತ ಕೃಷ್ಣ ಅವಕಾಶವನ್ನ ತಗೊಂಡ್ಬಿಟ್ಟು ಅವನಿಗೆ ಸಂಪತ್ತನ್ನ ಕೊಟ್ಬಿಡ್ತಾನೆ ಕೃಷ್ಣ ಕಾಯ್ತಾ ಇರ್ತಾನೆ ಭಕ್ತರಿಗೆ ಹೇಗೆ ಅವರ ಅವರಿಗೆ ಪ್ರಭು ಭಗವದ್ಗೀತೆಯಲ್ಲಿ ಬರೀತಾರೆ ಭಕ್ತರು ಭಗವಂತನಿಗೆ ಸೇವೆ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ ಭಕ್ ಭಗವಂತ ಭಕ್ತರಿಗೆ ಸೇವೆ ಮಾಡೋಕ್ಕೆ ಅವಕಾಶಗಳನ್ನ ಪಡ್ಕೊಳಕ್ಕೆ ಅವನು ಕಾತರನಾಗಿರ್ತಾನೆ ಹ್ಮ್ ಆಮೇಲೆ ಅಕ್ರೂರ ಅಕ್ರೂರ ಏನಾಯ್ತು ಗೋಪಿ ಅವರಿಗೂ ಭಕ್ತ ಅಲ್ಲ ದೊಡ್ಡ ಭಕ್ತ ಅಲ್ವಾ ಪ್ರಭು ಅವರು ಗೋಪಿ ಹಾ ಆಯ್ತು ಆದ್ರೆ ಭಕ್ತ ಎಲ್ಲಿಂದ ಬಂತು ಏನ್ ಪ್ರದರ್ಶನ ಮಾಡ್ದ ಭಗವಂತ ವಿಶ್ವರೂಪನ ದರ್ಶನ ಮಾಡಿದ್ದು ನೀರ್ ಇದು ಗಂಗಾ ನದಿಯಲ್ಲಿ ಅಲ್ಲ ಯಮುನಾ ನದಿಯಲ್ಲಿ ಹ್ಮ್ ಓಕೆ ಅದು ಭಕ್ತವತ್ಸಲ ಅಂತ ಅದಕ್ಕೆ ಅಲ್ವಾ ಅಂದ್ರೆ ಆಯ್ತು ಅಂದ್ರೆ ದರ್ಶನ ಕೊಟ್ಟಿದ್ದಕ್ಕೆ ಅಂತ ಆದ್ರೆ ವಿಷ್ಣು ಎಷ್ಟೊಂದ್ ಜನರಿಗೆ ದರ್ಶನ ಕೊಡ್ತಾ ಇರ್ತಾನೆ ಭಕ್ತವತ್ಸಲ ಅಂದ್ರೆ ಒಂದು ಪ್ರೀತಿ ಪ್ರೀತಿಯನ್ನ ತೋರ್ತಾ ಇರೋದು ಹೇಗೆ ಹೇಗೆ ವಿದುರನಿಗೆ ಹೇಗೆ ಪ್ರೀತಿ ತೋರಿಸಿದ್ದು ಹೋಗಿ ಅವರು ಆಹಾರ ತಗೊಳಕ್ಕೆ ಶಮಂತಕ ಮಣಿನ ವಾಪಸ್ ಕೊಟ್ಟು ಹ್ಮ್ ಭಕ್ತವತ್ಸಲ ಒಂದಿಲ್ಲ ಆ ಸನ್ನಿವೇಶದಲ್ಲಿ ಅದು ಬೇರೆ ಅದು ಅಕ್ರೂರನ ವಿಷಯ ನಾವು ಅಕ್ರೂರ ವೃಂದಾವನಕ್ಕೆ ವೃಂದವನ ಅವಕಾಶ ಮಾಡ್ಕೊಟ್ಟಿದ್ದು ಅದೇ ಕಂಸ ಹ್ಮ್ ಅದೆಲ್ಲ ನೋಡಿ ಭಕ್ತ ವತ್ಸಲ ಅಂದ್ರೆ ಇವಾಗ ಎಲ್ಲಾ ಹಂಗ್ ನೋಡಿದ್ರೆ ಎಲ್ಲವೂ ನಡೀತಾ ಇರೋದೆಲ್ಲ ಕೃಷ್ಣನ ಇಚ್ಛೆನೆ ಆಗಿ ನಾವ್ ಎಲ್ಲವನ್ನೂ ಅವನ ಅವನ ಅದು ಭಕ್ತ ಅಂತ ನಾವು ಜನರಲೈಸ್ ಮಾಡಬಾರ್ದು ನಾನ್ ಕೇಳ್ತಾ ಇರೋದು ವಿಶೇಷವಾಗಿ ಕೃಷ್ಣ ತನ್ನ ಭಕ್ತರಿಗೆ ಪ್ರೀತಿಯನ್ನ ತೋರ್ಸಿರೋ ಸನ್ನಿವೇಶಗಳು ದೇವರಿಗೆ ಮರಣ ಸಮಯದಲ್ಲಿ ಅವರೇನ್ ಹೋಗಿ ದರ್ಶನವನ್ನ ಕೊಟ್ಟಿದ್ದು ಋತು ಮಹಾರಾಜ ಮಾಡಿ ನೂರ ಮಾಡಿಲ್ದ ಇದ್ರು ಅವರಿಗೆ ದರ್ಶನ ಕೊಟ್ಟು ಅವ್ರಿಗೆ ಬಂದಿದ್ದು ಯಾಕಂದ್ರೆ ಅವನಿಲ್ಲ ಅಂದ್ರೆ ಸುಮ್ನೆ ಇಂದ್ರ ಇನ್ನು ಕಿರಿಕಿರಿ ಮಾಡ್ತಾ ಇದ್ದ ಅಂತ ಬಂದಿದ್ದು ಆ ಭಕ್ತ ವಾತ್ಸಲ್ಯ ಅಲ್ಲ ಅದು ಓಕೆ ದೇವಕಿ ಮತ್ತೆ ವಸುದೇವರಿಗೆ ಬಂದಿದ್ದು ದೇವಕಿಗೆ ವಸುದೇವನಿಗೆ ಓಕೆ ಭಕ್ತ ವಾತ್ಸಲ್ಯ ಓಕೆ ಎಲ್ಲಕ್ಕಿಂತ ಮುಖ್ಯವಾದದ್ದೇ ಬರ್ತಾ ಹೋಗ್ತಾ ಇದೀರ ನೀವು ಅರ್ಜುನನ್ಗೆ ಮಾಡಿದ್ದು ತುಂಬಾ ಇದಕ್ಕೆ ಲೀಲೆ ದಾಮೋದರ ಲೀಲೆ ವೃಂದಾವನ ನಿವಾಸಿಗಳನ್ನ ಮಾಡ್ಬಿಟ್ರೆ ನೀವು ಕೃಷ್ಣನ್ನ ಕೃಷ್ಣ ಅಂದ್ರೆ ಮೊದಲು ಬರ್ಬೇಕಾದ್ರೆ ಬೃಂದಾವನದಲ್ಲಿ ಯೋಚನೆ ಮಾಡ್ಬೇಕು ಏನ್ ಮಾಡ್ತಾ ಇದ್ದಾನೆ ಕೃಷ್ಣ ಸಂಪೂರ್ಣ ಕೃಷ್ಣ ಆ ಬೃಂದಾವನದಲ್ಲಿ ಇರೋದೇ ಅವನ ಭಕ್ತರೆಡೆಗಿನ ಪ್ರೀತಿ ಆ ಬೃಂದಾವನವನ್ನ ಬಿಟ್ಟು ಹೋಗ್ತಾನೆ ಮಥುರೆಯಲ್ಲಿ ಇರ್ತಾನೆ ಆದ್ರೂ ಅವನಿಗೆ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಸಂಪೂರ್ಣ ಬೃಂದಾವನದಿಲೆ ಭಕ್ತನ ಭಕ್ತರೆಡೆಗಿನ ಭಗವಂತನ ಪ್ರೀತಿ ಹ್ಮ್ ಪ್ರಭುಪಾದರ ಜೀವನ ಆಚಾರ್ಯರ ಜೀವನ ಎಲ್ಲವನ್ನೂ ನಾವು ಎಲ್ಲವನ್ನೂ ನೋಡ್ಬೇಕು ಭಕ್ತ ವತ್ಸಲ ಅಂದ್ರೆ ಭಗವಂತ ಹೇಗೆ ಪ್ರೀತಿಯಿಂದ ಆ ಭಕ್ತರ ಒಂದು ಭಕ್ತರಿಗೆ ಭಕ್ತರೆಡೆಗೆ ಕಾಳಜಿ ವಹಿಸ್ತಾನೆ ಪ್ರೀತಿಯನ್ನ ತೋರ್ತಾನೆ ಭಾಗವತ ನಮ್ಮ ಆಚಾರ್ಯರ ಜೀವನಗಳಲ್ಲಿ ಎಲ್ಲದರಲ್ಲೂ ನಾವು ನೋಡ್ಬೇಕು ಕೃಷ್ಣ ಭಕ್ತವತ್ಸಲ ಅಂದ್ರೆ ನೂರಾರು ಉದಾಹರಣೆಗಳಿಗೆ ಬರ್ತಾ ಇರ್ಬೇಕು ಸುರಿತಾ ಇರ್ಬೇಕು ಯಾರಿಗಾರು ಸಿಕ್ಕರೆ ನಾವ್ ಹೇಳ್ಬೇಕು ಸುಮ್ನೆ ನಾನ್ ನಿಮ್ ಒಂದೇ ಒಂದು ವಿಷಯ ಹೇಳ್ತೀನಿ ಇವತ್ತು ಕೃಷ್ಣ ಭಕ್ತವತ್ಸಲ ಹ್ಮ್ ಅನ್ಬಿಟ್ ಪೂರ್ತಿ ಭಾಗವತ ಹೇಳ್ಬಿಡಿ ಅವ್ರಿಗೆ ಅಂದ್ರೆ ಇದು ಕೀರ್ತನೆ ಅಂದ್ರೆ ಕೀರ್ತನೆ ಅಂದ್ರೆ ನಮ್ಗೆ ಅಷ್ಟು ಅಷ್ಟು ಆ ಕೃಷ್ಣ ಭಕ್ತವತ್ಸಲ ತಕ್ಷಣ ನಮ್ಗೆ ಅಷ್ಟು ಉತ್ಸಾಹ ಹೆಚ್ಚಾಗ್ಬಿಡ್ಬೇಕು ಹೌದು ಕೃಷ್ಣ ಭಕ್ತವತ್ಸಲ ಆ ಅದಕ್ಕೆ ನಾವು ನಾನು ಓಕೆ ಏನೋ ಒಂದು ತುಂಬಾ ಸಂಕೀರ್ಣವಾದ ಬಹಳ ಕಾಂಪ್ಲಿಕೇಟೆಡ್ ಯಾವುದೋ ತತ್ವ ಏನೋ ಸೃಷ್ಟಿ ಬಗ್ಗೆ ಏನೋ ಕೇಳಿದ್ರೆ ಆಯ್ತು ಓಕೆ ಎಲ್ಲರಿಗೂ ಅದಕ್ಕೆ ಉತ್ತರ ಕೊಡಕಾಗದೇ ಇರ್ಬೋದು ಕೃಷ್ಣ ಭಕ್ತ ವತ್ಸಲ ಅನ್ನೋದಕ್ಕೆ ಎಲ್ಲರಿಗೂ ಉತ್ತರ ಕೊಡಕ್ ಬರ್ಬೇಕು ಇಲ್ಲಾನೇ ನಾವು ಕೃಷ್ಣನ ಭಕ್ತರು ಅಂತ ಹೇಗೆ ಹೇಳ್ಕೊಳಕಾಗತ್ತೆ ಹ್ಮ್ ದಯವಿಟ್ಟು ನೀವು ಶ್ರವಣ ಮಾಡ್ತಾ ಇರೋದು ನೀವೆಲ್ಲ ಈ ಕಡೆ ಕೇಳಿ ಆ ಕಡೆ ಬಿಡ್ತಾ ಇದ್ದೀರಾ ಅನ್ಸುತ್ತೆ ಹೋಗಿ ನೋಡಿ ಹಿಂದಿನ ಪ್ರವಚನಗಳನ್ನ ಕೇಳಿ ಎಷ್ಟು ಸತಿ ನಾನು ಕೃಷ್ಣ ಭಕ್ತ ವತ್ಸಲ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ ನನ್ಗೆ ಅವಕಾಶ ಸಿಕ್ಕಿದಾಗೆಲ್ಲ ಮಾತಾಡಿದ್ದೀನಿ ನಾ ಇದ್ರ ಬಗ್ಗೆ ಹೀಗೆ ಶ್ರವಣ ಮಾಡಿದ್ರೆ ಈ ಕ್ಲಾಸ್ಗಳು ಪ್ರಯೋಜನ ಏನ್ ಹೇಳಿ ನೀವೇ ಹೇಳಿ ಏನು ಪ್ರಯೋಜನ ನಾನು ಹೇಳಿರೋ ವಿಷಯವನ್ನೇ ನೀವು ಮತ್ತೆ ಹೇಳಬೇಕು ಅದನ್ನೇ ಅದಕ್ಕೆ ನೀವು ಇಷ್ಟೊಂದು ಸರಿಯಾದ ಉತ್ತರಗಳಿಲ್ಲ ನೇರ ಎಲ್ಲ ಗೊಂದಲದಲ್ಲಿದ್ದೀವಿ ಹ ಹೇಗೆ ಇದನ್ನು ಸರಿಪಡಿಸೋದು ಹೇಗೆ ಈ ಪ್ರವಚನಗಳ ಪ್ರಯೋಜನ ಯಾಕಂದ್ರೆ ಇಷ್ಟ ಇಷ್ಟು ನಾವು ತತ್ವಜ್ಞಾನವನ್ನು ತಿಳ್ಕೊಂಡು ನಾವು ಓದ್ಕೋಬಹುದು ಹೆಂಗೋ ಇದು ಅರ್ಧಂಬರ್ಧ ಏನೋ ಹೆಂಗೋ ತಲೆಗೆ ಹೋಗುತ್ತೆ ಅಷ್ಟೇ ಇವಾಗ ನಾನು ಕ್ಲಾಸ್ ಮಾಡ್ತಾ ಇದ್ರು ಏನು ಅಷ್ಟೊಂದೇನು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ನನ್ಗೆ ನನ್ನ ಉದ್ದೇಶ ನೀವು ಇದೆಲ್ಲ ತಿಳ್ಕೋಬೇಕು ಓಕೆ ಓದೋದಕ್ಕೆ ಕನ್ನಡ ಭಾಗವತ ಎಷ್ಟೊಂದು ವಿಷಯಗಳಿದೆ ಅಷ್ಟು ಚೆನ್ನಾಗಿ ಅನುವಾದವೂ ಆಗಿಲ್ಲ ಎಲ್ಲರಿಗೂ ಎಲ್ಲಾ ಭಕ್ತರು ಭಗವಂತನ ಬಗ್ಗೆ ತಿಳ್ಕೊಳ್ಳಿ ಭಕ್ತಿಯ ಭಾವ ಹೆಚ್ಚಾಗ್ಲಿ ಸೇವಾ ಭಾವ ಹೆಚ್ಚಾಗ್ಲಿ ಇದು ಉದ್ದೇಶ ಆದ್ರೆ ಇದು ಯಾವುದು ನನಗೆ ಪ್ರಶ್ನೆ ಕೇಳಿದಾಗ ನನಗೆ ಅನಿಸ್ತಾ ಇಲ್ಲ ಯಾವುದು ಹ್ಮ್ ಯಾಕೆ ನಾನ್ ಕೇಳದೆ ತೊದಲ್ಬೇಕು ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದ್ರೆ ನಾ ಹೇಳೋದೇನಾದ್ರು ತಪ್ಪು ಆಗ್ಬಿಡತ್ತ ಅಂತ ತಪ್ಪ್ಯಾಕಾಗ್ಬೇಕು ಅದು ಓಕೆ ನಾನ್ ಕೇಳಿರೋ ಪ್ರಶ್ನೆ ಮೇಲೆ ಭಕ್ತ ವತ್ಸಲ ಅನ್ನೋದ್ರಲ್ಲಿ ಏನ್ ಸರಿ ಏನ್ ತಪ್ಪು ತೊದ್ಲೋ ಕಾರಣನೇ ಇಲ್ಲ ನೋಡಿ ಇನ್ನೊಂದು ನೀವು ಮುಖ್ಯವಾದ ವಿಷಯ ಹೇಳ್ತಾ ಇದೀರ ತೇಜಪ್ಪ ಇವಾಗ ನಾನ್ ನಾನ್ ಪ್ರಶ್ನೆ ಕೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಂಡ್ರೆ ಅಂದ್ರೆ ಈ ಸಂಬಂಧನೇ ಸರಿ ಇಲ್ಲ ಅಂತ ಹೌದಾ ಟೀಚರ್ ಯಾರಿರ್ತಾರೋ ಸ್ಕೂಲಲ್ಲಿ ಆ ಟೀಚರ್ ನೋಡಿದ್ರೆ ನಾವು ಭಯ ಪಟ್ರೆ ಅವ್ರಿಂದ ಹೇಗ್ ಕಲಿತೀವಿ ಅಥವಾ ಏನೋ ಗೌರವಾನೋ ಭಯಾನೋ ಏನೋ ಅದಕ್ಕೆ ಏನೋ ಪದ ಉಪಯೋಗಿಸ್ಕೊಳ್ಳಿ ಆದ್ರೆ ಹೇಗೆ ಕಲಿಯಕ್ ಹೇಗಾಗತ್ತೆ ಅದು ಅದು ಆ ಕಾರಣ ಇರಬಾರ್ದು ಇವತ್ತು ಇದ್ರೆ ಅದನ್ನ ತೆಗ್ದಾಕೋಕೆ ಯೋಚನೆ ಮಾಡಿ ಯಾಕಂದ್ರೆ ನನ್ನ ಉದ್ದೇಶನೇ ಇಲ್ಲಿ ಎಲ್ಲರೂ ಕಲ್ತ್ಕೊಳ್ಳಿ ಅಂತ ನಾನ್ ಪ್ರಯತ್ನ ಮಾಡ್ತಿರೋದು ಇಲ್ಲಿ ಆದ್ರೆ ಓ ನಾನ್ ಕೇಳಿದ್ರೆ ಉತ್ತರ ಕೊಡಕ್ ಆಗಲ್ಲ ಅಂದ್ರೆ ಮತ್ತೆ ನಾನು ಹೆಂಗ್ ನಾನ್ ಹೆಂಗ್ ಪರೀಕ್ಷೆಯಲ್ಲಿ ಪಾಸ್ ಹೇಗೆ ಮತ್ತೆ ಉತ್ತೀರ್ಣ ಆಗೋದು ಹೇಗೆ ಬೇಸರ ಪಟ್ಕೋಬೇಡಿ ಯಾಕಂದ್ರೆ ನನ್ನ ಉದ್ದೇಶ ಇದನ್ನ ಇದು ಎಲ್ಲರೂ ಪ್ರತಿ ಕರ್ನಾಟಕದಲ್ಲಿ ಇವತ್ತು ನಾನು ಹೇಳ್ತೀನಿ ಇವತ್ತು ಈ ಸ್ವಲ್ಪ ಸಮಯ ಕೇಳಿಸ್ಕೊಡಿ ತಾಳ್ಮೆಯಿಂದ ಕರ್ನಾಟಕದಲ್ಲಿ ಭಕ್ತರು ಬೇಕಾದ ಜನ ಸೇವೆ 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 ಅಂತ ಮಾಡ್ತಾರೆ ಆದ್ರೆ ಅವ್ರಿಗೆ ಕೃಷ್ಣ ಯಾರು ಕೃಷ್ಣ ಭಕ್ತಿ ಯಾರು ಗುರುವಿನ ಸ್ಥಾನ ಯಾ ಏನು ನನ್ನ ಸ್ಥಾನ ಏನು ನಾನು ಏನ್ ಮಾಡ್ಬೇಕು ಭಕ್ತಿಯಲ್ಲಿ ಹೇಗ್ ಮುಂದುವರ್ಬೇಕು ಯಾವ ವಿಷಯಗಳಿಗೂ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ ನನ್ನ ಉದ್ದೇಶ ಈ ಶ್ರವಣದಲ್ಲಿ ಯಾರು ತೊಡಗಿದಾರೋ ಆಯ್ತು ಮೂವತ್ತೇ ಜನ ಇರ್ಲಿ ಕರ್ನಾಟಕದಲ್ಲಿ ನೂರಾರು ಭಕ್ತರಿದ್ದಾರೆ ಮೂವತ್ತೇ ಜನ ಇರ್ಲಿ ಆದ್ರೆ ಮೂವತ್ತೇ ಜನ ಚೆನ್ನಾಗಿ ಕಲ್ತ್ಕೊಂಡ್ರೆ ಮುನ್ನೂರು ಜನ ಕಲ್ಸ್ಬೋದು ಆ ಉದ್ದೇಶದಿಂದ ನಾನು ಕ್ಲಾಸ್ಗಳು ಮಾಡ್ತಾ ಇದ್ದೀನಿ ಎಷ್ಟು ವರ್ಷ ಆಯ್ತಪ್ಪ ಇವಾಗ ಮೂರು ವರ್ಷ ಆಯ್ತಾ ಕೊರೋನಾ ಇಂದ ಶುರು ಮಾಡಿದ್ ನಾವು ಹೌದಾ ಹ್ಮ್ ಏನ್ ಮಾಡೋಣ ಇದನ್ನ ಹೇಗೆ ಇನ್ನು ಎಫೆಕ್ಟಿವ್ ಆಗಿ ಹೇಗೆ ಮಾಡೋದು ಈ ಶ್ರವಣ ಇನ್ನೂ ಪ್ರಭಾವಕಾರಿ ಆಗ್ಬೇಕು ಪ್ರಭಾವಶಾಲಿ ಆಗ್ಬೇಕು ಹೇ ಏನ್ ಮಾಡ್ಬೇಕು ಅದಕ್ಕೆ ನೀವೇ ಹೇಳಿ ನನಗೂ ಉತ್ಸಾಹ ಹೊಟ್ಟೋಗ್ಬಿಡತ್ತಲ್ವಾ ನನ್ಗೆ ನನಗೂ ಉತ್ಸಾಹ ಇರ್ಬೇಕಲ್ವಾ ಆ ನಾವ್ ಅಟೆಂಟಿವ್ ಆಗಿ ಕೇಳಿ ಮತ್ತೆ ಅದನ್ನ ರಿವಿಸನ್ ಮಾಡ್ಬೇಕು ಅಲ್ಲ ಹೇಗೆ ಇವಾಗ ನನ್ಗೆ ಇವಾಗ ನಾನ್ ಮುಂದೆ ಬರ್ಸೋದಿ ನಾನ್ ಏನಾದ್ರು ಬದಲಾವಣೆ ಮಾಡ್ಬೇಕಾ ನಾನು ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ನಾನ್ ಚೇಂಜ್ ಮಾಡ್ಬೇಕು ಅಂದ್ರೆ ಹೇಳಿ ಏನ್ ಚೇಂಜ್ ಮಾಡ್ಬೇಕು ನಾನ್ ಚೇಂಜ್ ಮಾಡ್ತೀನಿ ನಾವ್ ಬದಲಾವಣೆ ಆಗ್ಬೇಕು ಪ್ರಭುಜಿ ನೀವ್ ಮಾಡ್ತಾ ಇರೋದ್ರಲ್ಲಿ ಏನ್ ತಪ್ಪಿಲ್ಲ ನಾವ್ ಬದಲಾವಣೆ ಆಗ್ಬೇಕು ಅಲ್ಲ ಬಟ್ ಅದಕ್ಕೆ ಇವತ್ ಈ ರೀತಿ ನಾನ್ ಅರ್ಧ ಗಂಟೆ ಅದ್ರ ಬಗ್ಗೆ ಮಾತಾಡ್ಬೇಕಾ ಈ ಶ್ರವಣ ಮಾಡ್ತಾ ಇರೋ ಉದ್ದೇಶನೇ ಅದೇ ಅಲ್ವಾ ಶ್ರವಣ ಮಾಡ್ತಾ ಇರೋ ಉದ್ದೇಶನೇ ಕೇಳಿ ವಿಷಯಗಳನ್ನ ತಿಳ್ಕೊಂಡು ಅದು ಮನಸ್ಸಿನಲ್ಲಿ ನಾಟಬೇಕು ತತ್ವ ಸ್ಪಷ್ಟವಾಗಬೇಕು ಹೌದಾ ಹ್ಮ್ ಯಾಕೆ ಇವತ್ತು ಯಾಕೆ ಜಾಗೃತ ವಸ್ತ ಇವತ್ತು ಯಾಕೆ ಈ ಪ್ರಶ್ನೆ ನಮ್ಗೆ ಮುಂಚೆನೆ ನಾವು ಯೋಚನೆ ಮಾಡ್ಬೇಕಲ್ವಾ ನಾನು ಎಷ್ಟು ಸತಿ ಹೇಳಿದೀನಿ ಪುಸ್ತಕ ಇಟ್ಕೊಂಡಿದೀರಾ ನೋಟ್ಸ್ ಬರ್ಕೊಂಡಿದ್ದೀರಾ ಎಷ್ಟು ಜನ ಮಾಡ್ತಾ ಇದ್ದೀರಾ ನನಗೊತ್ತು ಒಂದಿಬ್ರು ಮೂರು ಜನ ಮಾಡ್ತಾ ಇದ್ದೀರಾ ಅಷ್ಟೇ ಹೋಗ್ಲಿ ಆಯ್ತು ಅದು ಒಳ್ಳೇದು ಮಾಡ್ತಾ ಇರೋವರು ದಯವಿಟ್ಟು ಆ ನೋಟ್ಸ್ ನ ಮತ್ತೆ ಮತ್ತೆ ನೋಡಿ ಯಾರು ನೋಟ್ಸ್ ಮಾಡ್ತಾ ಇಲ್ವೋ ಉಪಯೋಗ ಪರಿಶುದ್ಧರಾಗ್ತಿವಿ ಶ್ರವಣದಿಂದ ಪರಿಶುದ್ಧರಾಗ್ತಿವಿ ಅದೇ ಇದೆ ಅದೇ ಇಲ್ಲಿ ಹೇಳ್ತಾ ಇರೋದು ಪರಿಶುದ್ಧರಾಗ್ತಿವಿ ಪರಿಶುದ್ಧತೆ ಆಗಿದ್ಯಾ ಪರಿಶುದ್ಧತೆ ಪರಿಶುದ್ಧತೆ ಆಗಿದ್ರೆ ಆ ಪರಿಶುದ್ಧತೆ ಆಗಿದ್ಯಾ ಈ ಪ್ರಶ್ನೆ ಫಸ್ಟ್ ಉತ್ತರ ಹೇಳಿ ಆಮೇಲೆ ಅದಕ್ಕೆ ನೆಕ್ಸ್ಟ್ ಹಾ ಅದಾದ್ಮೇಲೆ ಏನ್ ಹೇಳ್ಬೇಕು ಅಂತ ಆಮೇಲೆ ಹೇಳಿರ್ತೀನಿ ಪರಿಶುದ್ಧತೆ ಆಗಿದ್ದೇನೆ ಅಂದ್ರೆ ನಮ್ಗೆ ಆಟೋಮ್ಯಾಟಿಕ್ ಆಗಿ ಶ್ರವಣದ ಮೇಲೆ ಹೆಚ್ಚು ಆಸಕ್ತಿ ಬರ್ಬೇಕು ನಾರದ ಮುನಿಗಳು ಅದನ್ನೇ ಹೇಳ್ತಾರೆ ಸುಮ್ನೆ ಆ ಭಕ್ತರ ಆ ಭಕ್ತಿ ವೇದಾಂತಿಗಳ ಸುಮ್ನೆ ಅವರಿಂದ ಶ್ರವಣ ಮಾಡಿ ನನಗೆ ಶ್ರವಣ ಮಾಡೋ ಆಸಕ್ತಿ ಇನ್ನೂ ಹೆಚ್ಚಾಯ್ತು ಶ್ರವಣ ಮಾಡೋ ಆಸಕ್ತಿಯನ್ನ ಹೆಚ್ಚಾಯ್ತು ಅಂದ್ರೆ ಅರ್ಥ ವಿಷಯಗಳನ್ನ ಭಗವಂತನ ಬಗ್ಗೆ ತಿಳ್ಕೊಬೇಕು ಓ ಭಗವಂತನ ಬಗ್ಗೆ ತಿಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು ಅವನ ಬಗ್ಗೆ ಗುಣಗಾನ ಮಾಡ್ಬೇಕು

ಯೋಜನೆ ಆಗಿದೆ ಆದ್ರೆ ಸ್ವಲ್ಪ ಮರು ಏನ ಜಾಸ್ತಿ ಇದೆ ಮರು ಇಂಪ್ಲ ಆಗಿಲ್ಲ ಆಗಿದೆ ಪ್ರಭು ಅಲೆ ಮಾತಾಜಿ ಮರು ಬಂದ್ಬಿಟ್ರಿ ನೀ ವಯಸ್ಸಲ್ಲಿ ನೀವು ಮರು ಬಂದ್ಬಿಟ್ರಿ ಹಿಂಗೆ ಯಾಕೆ ಅಂದ್ರೆ ನಾವು ಏನು ನೋಟ್ಸ್ ಮಾಡ್ಕೋತಾ ಇಲ್ಲ ಅದನ್ನ ರಿವೈಸ್ ಮಾಡ್ತಾ ಇಲ್ಲ ಆ ಹೌದಾ ನಿಮ್ಮ ಕ್ಲಾಸ್ ಇಂದ ನಮಗೆ ತುಂಬಾ ಉಪಯೋಗ ಆಗಿದೆ ಪ್ರಭುಜಿ ಆ ಕ್ಲಾಸಸ್ ನಾವು ಸ್ವಲ್ಪ ಪ್ರಯತ್ನ ಮಾಡ್ತೀನಿ ನನ್ನ ಉದ್ದೇಶ ಹೆಚ್ಚು ನೋಡಿ ಇವಾಗ ಹೆಂಗೆ ಹೆಂಗಿರ್ಬೇಕು ಗೊತ್ತಾ ನನ್ನ ಉದ್ದೇಶ ಏನು ಈ ಕ್ಲಾಸ್ಗಳಿಗೆ ಎಷ್ಟೊಂದ್ ಜನ ಎಲ್ಲರೂ ಕಡೆ ಎಲ್ಲ ಕಡೆ ಶ್ರವಣ ಮಾಡ್ತಾ ಇದಾರೆ ಆದರೆ ಅಷ್ಟು ಸ್ಪಷ್ಟವಾದ ತತ್ವ ಯಾರಿಗೂ ಗೊತ್ತಿಲ್ಲ ನನ್ನ ಉದ್ದೇಶ ಅಟ್ಲೀಸ್ಟ್ ಓಕೆ ನಿಮ್ ನಿಮ್ ಆದ್ರೂ ನೀವು ಮಾತಾಡ್ತಾ ಇರ್ತೀರ ಅವಾಗ ನೀವೇನೋ ಸ್ಪಷ್ಟವಾದ ತತ್ವವನ್ನು ಹೇಳ್ತೀರ ಅವಾಗ ಅವ್ರು ಕೇಳ್ತಾರೆ ಓ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಎಲ್ಲಿ ಶ್ರವಣ ಮಾಡ್ತಾ ಇದೀರಾ ನೀವು ಹೇಳ್ಬೇಕು ಹಿಂಗೆ ಶ್ರವಣ ಮಾಡ್ತಾ ಇದ್ದೀವಿ ಇದರಿಂದ ನಮ್ಗೆ ಸಹಾಯ ಆಗಿದೆ ನೀವು ಬನ್ನಿ ಆದರೆ ನಮಗೆ ಉತ್ತರ ಕೊಡೋಕ್ಕಾಗಲಿ ಆಗ್ಲಿಲ್ಲ ನನಗೆ ಓಕೆ ಇವ್ರು ಶ್ರವಣ ಮಾಡ್ತಾ ಇರೋದು ಏನು ಪ್ರಯೋಜನ ಅಂದ್ರೆ ನನ್ನ ಉದ್ದೇಶ ಇರೋದು ಹೆಚ್ಚು ಹೆಚ್ಚು ಜನರು ಬರ್ಬೇಕು ಹೆಚ್ಚು ಹೆಚ್ಚು ಜನರು ಅರ್ಥ ಮಾಡ್ಕೋಬೇಕು ಈ ವಿಷಯವನ್ನ ತಿಳ್ಕೊಬೇಕು ಜೀವನದಲ್ಲಿ ಅಳವಡಿಸ್ಕೋಬೇಕು ಹ್ಮ್ ಏನ್ ಮಾಡೋಣ ಹೇಳಿ ಇವಾಗ ಯಾವ ರೀತಿ ಯಾರ ಇಲ್ಲ ನೀವ್ ಬದ್ಲಾಗ್ಬೇಕು ಇಲ್ಲ ನಾನ್ ಬದ್ಲಾಗ್ಬೇಕು ಏನೋ ಒಂದ್ ಆಗ್ಬೇಕು ಹಾ ಹಿಂಗೇ ಆಗಲ್ಲ ಹ ನಮ್ಮ ಮಧುರ್ ಗೌರಂಗ್ ಪ್ರಭು ನಮ್ಮ ಕೆಲವು ಭಕ್ತರನ್ನ ಭಕ್ತರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರು ಆಶ್ರಯ ಶಿಲಪ್ರೋಪಾದ ಆಶ್ರಯ ಆದ್ಮೇಲೆ ಯಾರಿಗೂ ಅಷ್ಟೊಂದು ತತ್ವ ಏನು ಸರಿಯಾಗ ಗೊತ್ತಿಲ್ಲ ಅವ್ರಿಗೆ ಹ್ಮ್ ನನಗೆ ದೊಡ್ಡ ಪ್ರಶ್ನೆ ಆಯ್ತು ಇವತ್ತು ಮಾತಾಡ್ತಿರುವಾಗ ಮೂರು ವರ್ಷದಿಂದ ಮಾಡ್ತಾ ಇರೋದು ಇಷ್ಟು ಶ್ರವಣ ಪ್ರತಿ ದಿನ ಐದೈದು ಕ್ಲಾಸ್ ವಾರಕ್ಕೆ ಹ್ಮ್ ಬೇಸಿಕ್ ಉತ್ತರಗಳನ್ನ ಭಕ್ತರು ಕೊಡಕ್ ಆಗ್ತಾ ಇಲ್ಲ ಅಂದಾಗ ನನಗೆ ಯೋಚನೆ ಬಂತು ಏನ್ ಮಾಡ್ಬೇಕು ನಾನು ಹ್ಮ್ ಸೊ ಹೇಳಿ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ನೀವು ಲಿಸ್ಟ್ ಕಳ್ಸಿದೀರಲ್ಲ ಪ್ರಭುಜಿ ಆ ಕ್ವಶನ್ಸ್ ಅದೆಲ್ಲ ಬೇಡ ಅದ್ ಇವಾಗ ಚರ್ಚೆ ಬೇಡ ನನ್ಗೆ ಅದು ಬೇರೆ ಪ್ರಭುಜಿ ಅವರು ಹಾ ಅದು ಬೇರೆ ಅದ್ರ ಬಗ್ಗೆ ಇವಾಗ ಇಲ್ಲಿ ಡಿಸ್ಕಸ್ ಮಾಡೋದ್ ಬೇಡ ಅದೇನಿದ್ರು ನನ್ ಬೇರೆ ಮಾತಾಡಿ ನನ್ ನಾನ್ ಹೇಳ್ತಾ ಇರೋದು ಈ ಪ್ರವಚನಗಳು ಇವಾಗ ನಾನ್ ಮಾಡ್ತಾ ಇದ್ದೀನಿ ಕ್ಲಾಸ್ ಗಳು ನಡೀತಾ ಇದೆ ಇಷ್ಟೊಂದು ವಿಷಯಗಳ ಬಗ್ಗೆ ಸಾವಿರಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೀವಿ ಇದ್ರು ಅವರು ಹಾ ಯಾ ಎಷ್ಟು ಜನರಿಗೆ ಇದ್ಯಾ ಯಾವ ಜ್ಞಾಪಕ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದ್ರೆ ಇವಾಗ ಹೋಗ್ತಾ ಮುಂದೆ ಹೋಗ್ತಾ ಹ್ಮ್ ಹೇಗ್ ಮಾಡೋಣ ಎಕ್ಸಾಮ್ ಮಾಡೋಣ ಹ್ಮ್ ಪ್ರತಿ ಒಂದು ಒಂದ್ ತಿಂಗಳಿಗೆ ಒಂದ್ ಎಕ್ಸಾಮ್ ಹಾ ಮಾಡಿ ಒಂದ್ ತಿಂಗ್ಳಕ್ ತುಂಬಾ ಲಾಂಗ್ ಆಗುತ್ತೆ ವಾರಕ್ ಒಂದೇ ಮಾಡಿ ಪ್ರಪೋಚನೆ ವಾರಕ್ಕೊಂದ್ ಮಾಡರೆ ಕ್ಲಾಸ್ ಯಾವಾಗ ಮಾಡೋದು ಪರೀಕ್ಷೆನೆ ಮಾಡ್ತಾ ಇರ್ಬೇಕಾದ ಅವಾಗ ಪ್ರಭುಜಿ ಕ್ಲಾಸಿನ ಕೊನೆಯಲ್ಲಿ ಇವತ್ತಿನ ಇಂಪಾರ್ಟೆಂಟ್ ವಿಷಯಗಳು ಏನು ಅನ್ನೋದನ್ನ ಅಲ್ಲ ಪ್ರಭು ಏನು ಉಪಯೋಗ ನೀವು ಬರ್ಕೋತೀರಾ ನೀವು ಬರ್ಕೋತಾ ಇದೀರಾ ಬರ್ಕೋತೀರಾ ನೀವು ಮಿಕ್ಕಿದವರು ಹಿಂಗಿಂದ ಹಿಂಗೆ ಹಿಂಗಿಂದ ಹಿಂಗೆ ಹಿಂಗಿಂದ ಹಿಂಗೆ ಇದೇ ಆಗ್ತಾ ಇರೋದು ಈ ಕಡೆ ಕೇಳೋದು ಆ ಕಡೆ ಹೊಟ್ಟು ಹೋಗೋದು ಈ ಕಡೆ ಕೇಳೋದು ಆ ಕಡೆ ಹೊಟ್ಟು ಹೋಗೋದು ಯೋಗ ಒಂದೇ ಒಂದು ರೀತಿ ಇರೋದು ಏನಂದ್ರೆ ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರಗಳು ಬರ್ಬೇಕು ಕ್ಲಾಸ್ ಕೊನೆಯಲ್ಲಿ ಆಯ್ತು ಸಾರಾಂಶ ಮಾಡೋಣ ಅದು ಬೇರೆ ವಿಷಯ ಅದೇನು ಮಾಡಕ್ ಆಗ್ದೇ ಇರೋಂತ ವಿಷಯಲ್ಲ ಅದನ್ನ ಮಾಡೋಣ ಆದ್ರೂ ಕೂಡ ಸಾರಾಂಶ ಕೊಟ್ಟಾದ ಮೇಲೆ ಇವಾಗ ಈ ವಿಷಯ ನಾಪಕ ಇದೆ ಯಾರಿಗೋ ಇದು ಸ್ಪಷ್ಟವಾಗಿ ಅರ್ಥ ಆಗಿದೆ ಈ ವಿಷಯ ಅನ್ನೋದು ಹೆಂಗ್ ಗೊತ್ತಾಗತ್ತೆ ಅಂದ್ರೆ ಅಲ್ಲ ನೀವೇ ಹೇಳ್ಬೇಕು ನೀವ್ ಹೇಳೋದಕ್ಕೆ ನಾನ್ ಕೇಳ್ಬೇಕಲ್ವಾ ಇವಾಗ ಇವಾಗ ನಮ್ ಇಂಗ್ಲಿಷ್ ಕ್ಲಾಸಲ್ಲೂ ಇದು ಮಾಡ್ತೀನಿ ನಾನು ಇಂಗ್ಲಿಷ್ ಕ್ಲಾಸಲ್ಲೂ ಕ್ಲಾಸ್ ಕೊನೆ ಕೇಳ್ತೀನಿ ಇವತ್ತಿನ ಮುಖ್ಯವಾದ ಅಂಶಗಳು ಏನೇನು ನಿಮಗೆ ಮನಸ್ಸಿಗೆ ಬನ್ನಿ ಒಬ್ರು ಒಂದ ಇಪ್ಪತ್ ಜನದಲ್ಲಿ ಒಂದು ಇಬ್ರು ಮೂರ್ ಜನ ಏನೋ ಹೇಳ್ತಾರೆ ಇನ್ ಹದಿನೇಳು ಜನದ ಕತೆ ಏನಾಯ್ತು ಇಲ್ಲೂ ಅದೇ ಆಗೋದು ಮೂವತ್ತು ಜನದಲ್ಲಿ ಇಬ್ರು ಮೂರ್ ಜನ ಅಥವಾ ಐದ್ ಜನ ಒಂದು ಇಲ್ಲಿ ಅಲ್ಲಿ ಏನೋ ಒಂದೊಂದು ಪಾಯಿಂಟ್ ಪಾಯಿಂಟ್ಗಳು ಎರಡು ಪಾಯಿಂಟ್ ಮೂರ್ ಮೂರ್ ಪಾಯಿಂಟ್ ಹೇಳ್ಬೋದು ಆದ್ರೆ ಮೊದ್ಲು ಅದನ್ನ ಬೇರೆಯವರು ಕೇಳಿಸ್ಕೊತಾರ ಅವರು ಅವ್ರು ಹೇಗೆ ಅದನ್ನ ಸ್ವೀಕಾರ ಮಾಡ್ತಾರೆ ಹೇಗೆ ಜ್ಞಾಪಕ ಇಟ್ಕೋತಾರೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲಾಂದ್ರೆ ನಾನು ಏನಿಲ್ಲ ನಾನು ಈ ಕತೆ ಹೇಳ್ಕೊಂಡು ಹೋಗ್ತೀನಿ ಹಿಂಗೆ ಮುಗ್ದೋಗತ್ತೆ ಆಯ್ತು ಉಪಯೋಗ ಆಯ್ತು ಆಯ್ತು ಸಂತೋಷ ಆದ್ರೆ ನಮ್ಮ ನಮ್ಮ ತತ್ವ ವಿಚಾರ ಏನು ಅಭಿವೃದ್ಧಿ ಆಗಿಲ್ಲ ಏನು ಬದಲಾವಣೆ ಆಗಿಲ್ಲ ನಮಗೂ ನಮ್ಮ ಪಕ್ಕದಲ್ಲಿರೋರು ನಮ್ ಜೊತೆ ಶ್ರವಣ ಮಾಡ್ತಾ ಇಲ್ಲ ಅವರು ಅವ್ರಿಗೂ ನಮಗೂ ತತ್ವದಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂದ್ರೆ ಅವಾಗ ಸಂಪೂರ್ಣ ಲಾಭ ಸಿಗ್ಲಿಲ್ಲ ಅಂತ ಹೇಳೋಣ ನಾನು ಉಪಯೋಗನೇ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಭಾಗವತ ಶ್ರವಣದಿಂದಲೇ ಉಪಯೋಗ ಹಾಗೆ ಆಗತ್ತೆ ಅದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ ಅರೆ ನನ್ನ ಉದ್ದೇಶ ತಾತ್ವಿಕ ಸ್ಪಷ್ಟತೆ ತತ್ವ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆಯ್ತು ತುಂಬಾ ವಯಸ್ಸಾಗಿರೋರಿಗೆ ನಾನೇನು ಇದು ಮಾಡಲ್ಲ ಅವರಿಗೆ ಪರೀಕ್ಷೆ ಕೊಡಲ್ಲ ಎಷ್ಟೊಂದು ಜನ ಇದ್ದಾರೆ ಅರವತ್ತು ಅರವತ್ತೈದು ವರ್ಷ ಮೇಲಿರೋರು ಅವ್ರಿಗೆಲ್ಲ ಅವ್ರಿಗೆ ಶ್ರವಣ ಮಾಡ್ಲಿ ಅವ್ರಿಗೆ ಸಾಕಷ್ಟು ಆದ್ರೆ ಈ ಮಧ್ಯದ ವಯಸ್ಸಲ್ಲಿರೋರೆಲ್ಲರೂ ನಮಗೆ ಈ ಈ ವಿಷಯಗಳೇ ನಮ್ಗೆ ಗೊತ್ತಾಗ್ಲಿ ಅಂದ್ರೆ ಪ್ರಚಾರ ಯಾಕೆ ಮಾಡ್ತೀವಿ ಫಸ್ಟು ಪ್ರಚಾರ ಮಾಡ್ಲಿಲ್ಲ ಅಂದ್ರೆ ಭಕ್ತಿಯಲ್ಲಿ ಹೇಗೆ ಮುಂದುವರಿತೀವಿ ಇದೆಲ್ಲ ಪ್ರಶ್ನೆಗಳು ನನಗೆ ಕೃಷ್ಣ ಹ್ಮ್ ಇನ್ ಟೂ ಥರ್ಡ್ ಕ್ಲಾಸ್ ಮಿನಿಟ್ಸ್ ಪ್ರಶ್ನೆ ಇರ್ಲಿ ಲಾಸ್ಟ್ ಇಲ್ಲ ನಾನೇನ್ ಮಾಡ್ತೀನಿ ಅಂದ್ರೆ ಎರಡು ವಾರಕ್ಕೆ ಒಂದ್ಸತಿ ಒಂದು ಕ್ವೆಶನ್ ಒಂದು ಒಂದ್ ಐದು ಪ್ರಶ್ನೆಗಳು ಹಾಕ್ತೀನಿ ಗ್ರೂಪಲ್ಲಿ ಐದು ಪ್ರಶ್ನೆಗಳಿಗೆ ನಾನು ರ್ಯಾಂಡಮ್ ಆಗಿ ಯಾರನ್ನ ಬೇಕಾದ್ರೂ ಕೇಳ್ತೀನಿ ಕ್ಲಾಸ್ ಅಲ್ಲಿ ನಾನು ಕೇಳಲ್ಲ ಯಾರು ಉತ್ತರ ಕೊಡ್ತೀರಾ ಕೈ ಎತ್ತಿ ಇಲ್ಲ ನಾನೇ ಕೇಳ್ತೀನಿ ಸೊ ಅವಾಗ ನಾನು ಏನ್ ಮಾಡ್ತೀನಿ ಐದು ಐದು ವಾರದಲ್ಲಿ ಆ ಐದು ಟೆಸ್ಟ್ಗಳಲ್ಲಿ ಇರೋ ಇಪ್ಪತ್ತೈದು ಜನರದು ಇರೋರೇ ಮೂವತ್ತು ಜನ ಏನು ತುಂಬಾ ಕಷ್ಟ ಅಲ್ಲ ಆ ಇಪ್ಪತ್ತೈದು ಜನ ಮೂವತ್ತು ಜನರದು ಐದು ವಾರದಲ್ಲಿ ಆರು ವಾರದಲ್ಲಿ ನನಗೆ ಎಲ್ಲರ ಎಲ್ಲರೂ ಪ್ರ ಎಲ್ಲರೂ ಉತ್ತರ ಕೊಡ್ಬೇಕು ನಾನು ಬರ್ಕೋತೀನಿ ಯಾರ್ಯಾರನ್ನ ಯಾರ್ಯಾರಿಗೆ ಪ್ರಶ್ನೆ ಕೇಳಿದ್ದೀನಿ ಅಂತ ಹ್ಮ್ ಆಮೇಲೆ ಸರ್ಪ್ರೈಸ್ ಆಗು ಮುಂದಿನ ವಾರನೂ ಇನ್ನೊಬ್ರು ಕೇಳಿರೋರ್ನೇ ಕೇಳ್ಬೋದು ಅದು ಬೇರೆ ವಿಷಯ ಅಂದ್ರೆ ನಾವು ಸ್ವಲ್ಪ ಜಾಗೃತರಾಗಿ ಶ್ರವಣ ಮಾಡಿ ಇಲ್ಲಾಂದ್ರೆ ಏನು ಪ್ರಯೋಜನ ಏನು ಅಲ್ಲ ಪೂರ್ಣ ಪ್ರಯೋಜನವಾಗೋದಿಲ್ಲ ಆಗೋದಿಲ್ಲ ಮತ್ತೆ ಮಾತಾಡ್ಬೇಕು ನೀವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ದಾಗ್ಲೆ ನಿಮ್ಗೆ ತತ್ವ ನೋಡಿ ಇವಾಗ ನಮ್ಗೆ ಏನೇ ವಿಷಯ ಇರಲಿ ನಾವು ಮಾತಾಡೋದಕ್ಕೆ ಇನ್ನೊಬ್ರಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ದಾಗ್ಲೇ ನಮ್ಗೆ ಗೊತ್ತಾದ್ವು ನನಗೆ ಸರಿಯಾಗಿ ವಿಷಯ ಅರ್ಥ ಆಗಿಲ್ವಲ್ಲ ಇನ್ನೊಬ್ರಿಗೆ ಏನ್ ಹೇಳ್ತೀನಿ ನಾನು ಶ್ರವಣ ಮಾಡೋದು ಬಹಳ ಸುಲಭ ಶ್ರವಣ ಮಾಡ್ತಾ ಇರ್ತೀವಿ ಓ ಹೌದು ಹೌದು ಓಕೆ ಶ್ರವಣದಲ್ಲಿ ಇನ್ನೊಂದೇನು ಉಪಯೋಗ ಆಗುತ್ತೆ ಅಂದ್ರೆ ಇವಾಗ ಎನಿವೇ ಇಲ್ಲಿ ಶ್ರವಣದ ಬಗ್ಗೆನೆ ಮಾತಾಡ್ತಾ ಇರೋದು ಸೊ ಶ್ರವಣದಿಂದ ಏನು ಉಪಯೋಗ ಆಗತ್ತೆ ಮನಸ್ಸಿನಲ್ಲಿ ಪರಿವರ್ತನೆ ಆಗತ್ತೆ ಪವಿತ್ ಪವಿತ್ರರಾಗ್ತೀವಿ ನಾವು ಆ ಇವಾಗ ನಾವು ಏನೇ ಹೇಳಿ ನಾನೇ ಇಲ್ಲೇನು ಚರ್ಚೆ ಮಾಡ್ತಾ ಇದ್ರು ಕೂಡ ಅದರಿಂದ ನಾವು ಪವಿತ್ರರಾಗ್ಲೇಬೇಕು ನಮ್ ಪವಿತ್ರರಾಗ್ತಾ ಇದೀವಿ ಸ್ವಲ್ಪ ಸ್ವಲ್ಪ ಮನಸ್ಸಿನಲ್ಲಿ ಬದಲಾವಣೆಗಳು ಬರ್ತಾ ಇದೆ ಆ ಸ್ವಚ್ಛತೆ ಹೆಚ್ಚಾಗ್ತಾ ಇದೆ ಆ ಆದ್ರೆ ಆ ಅದೇ ವಿಷಯವನ್ನ ನಾವು ಇನ್ನೊಬ್ರಿಗೆ ಹೇಳಬೇಕು ಹ್ಮ್ ಅದೇ ವಿಷಯವನ್ನ ಇನ್ನೊಬ್ರಿಗೆ ಹೇಳಬೇಕು ಅದಕ್ಕೆ ನಮಗೆ ಅಭ್ಯಾಸ ನಾವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ಉತ್ತರಗಳನ್ನು ಕೊಡೋದಕ್ಕೆ ಅಲ್ವಾ ಹ್ಮ್ ಮಾಡೋಣ ಹೀಗೆ ಇವಾಗ ಏನಿವೆ ಒಂದು ಅಧ್ಯಾಯ ಮುಗೀತು ಇವಾಗ ಮುಂದಿನ ಅಧ್ಯಾಯದಿಂದ ನಾವು ಏನು ಶುರು ಮಾಡ್ತೀವೋ ಹ್ಮ್ ಅದನ್ನ ಎರಡು ವಾರಕ್ಕೆ ಒಂದ್ಸತಿ ಒಂದು ಆ ಇವಾಗ ಎಷ್ಟು ಮುಗಿಸಿರ್ತೀವೋ ಎರಡು ವಾರಕ್ಕೆ ಸಾಮಾನ್ಯವಾಗಿ ಹದಿನೈದು ಹದಿನೈದು ಇಪ್ಪತ್ತು ಶ್ಲೋಕ ಮುಗಿಸಿರ್ತೀವೋ ಅಷ್ಟೇ ಅದಕ್ಕೆ ಇನ್ನೊಂದು ಏನೋ ನಿಮ್ಗೆ ನಿಮ್ಮ ಹತ್ರ ಭಾಗವತ ಇರಬೇಕು ಯಾರ ಹತ್ರ ಭಾಗವತ ಇಲ್ವೋ ದಯವಿಟ್ಟು ಫಸ್ಟ್ ಭಾಗವತ ನಿಮ್ಮ ಮನೆಗೆ ಬರ್ಲಿ ಯಾಕಂದ್ರೆ ಇಲ್ಲಾಂದ್ರೆ ನಾನು ಕೇಳೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಕೊಡಕ್ ಆಗದೆ ಇರ್ಬೋದು ಯಾಕಂದ್ರೆ ಅಟ್ಲೀಸ್ಟ್ ನನ್ನ ಉದ್ದೇಶ ಏನು ಇದ್ರ ಜೊತೆ ಇನ್ನೊಂದು ಉದ್ದೇಶ ಈಡೇರುತ್ತೆ ಭಾವಾರ್ಥಗಳನ್ನು ಸ್ವಲ್ಪ ಓದ್ಬೋದು ನೀವು ಇವಾಗ ನಾನು ಪ್ರತಿದಿನ ಪ್ರ ವಾರಕ್ಕೆ ಏನಿವೆ ಇವಾಗ ಎರಡೇ ಕ್ಲಾಸ್ ಮಾಡ್ತಾ ಇರೋದು ಸೊ ಬಹಳ ಕಷ್ಟ ಏನು ಅಲ್ಲ ಹ್ಮ್ ಸೊ ಎರಡು ಕ್ಲಾಸ್ ಮಾಡಿದ್ರೆ ನೀವು ಆ ಎರಡು ಕ್ಲಾಸಿನ ಭಾವಾರ್ಥಗಳನ್ನ ಒಂದ್ಸತಿ ಓದ್ಕೋಬೇಕು ಅಲ್ವಾ ನಿಮ್ಮ ನಿಮ್ಮ ಅಧ್ಯಯನ ಸ್ವಲ್ಪ ಚೆನ್ನಾಗ ಅವಾಗ ಹೌದಾ ಏನನ್ಸುತ್ತೆ ಭಕ್ತರಿಗೆ ಮಿಲ್ಲ ಬೇಡ ಹಿಂಗೆ ಮಾಡೋಣ ಅಂದ್ರೆ ಆಯ್ತು ಸರಿ ಮುಂದುವರ್ಸೋಣ ಇದು ಶ್ರವಣ ಪುಟದಿಂದ ಪಾನ ಮಾಡುವವರು ಐಹಿಕ ಅನುಭೋಗವೆಂದು ತಿಳಿಯಲಾದ ಜೀವನದ ದೂಷಿತ ಧ್ಯೇಯವನ್ನು ಪವಿತ್ರೀಕೊಳಿಸಿಕೊಳ್ಳುವರು ಸೊ ಸುಮ್ಮನೆ ಭಗವಂತನ ಬಗ್ಗೆ ಭಗವಂತನ ಸಂದೇಶದ ಶ್ರವಣ ಮಾತ್ರದಿಂದಲೇ ನಾವು ಪವಿತ್ರರಾಗ್ಬೇಕು ಆ ಇದು ಇನ್ನೊಂದು ಪರೀಕ್ಷೆ ನಾವು ಭಾಗವತ ಭಗವದ್ಗೀತೆ ಜಪ ಇವೆಲ್ಲವನ್ನ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿಲ್ಲ ಇನ್ನು ನಾವು ಅಷ್ಟೇ ಭೌತಿಕವಾಗಿ ಅಂಟ್ಕೊಂಡಿದ್ದೀವಿ ಅಂದ್ರೆ ನಾವು ಏನೋ ತಪ್ಪು ಮಾಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದ ಒಂದು ಪರೀಕ್ಷೆ ಎಷ್ಟೊಂದು ಕೇಳ್ತಾರೆ ನಾನ್ ನೋಡಿ ಒಂದು ಶ್ರವಣದ ಅವಕಾಶವಿಲ್ಲದೇನೆ ಇರುವಾಗ ನಮ್ಮ ಪಾಡಗ್ ನಾವು ಬೆಳಿಗ್ಗೆ ಹೇಳ್ತಾ ಇದ್ದೀವಿ ಜಪ ಮಾಡ್ತಾ ಇದ್ದೀವಿ ಏನೋ ಭೋಗ ತಯಾರಿಸ್ತಾ ಇದೀವಿ ಪ್ರಸಾದ ಸ್ವೀಕಾರ ಮಾಡ್ತಾ ಇದೀವಿ ಅಲ್ಪ ಸ್ವಲ್ಪ ಏನೋ ಓದ್ಕೋತಾ ಇದೀವಿ ಜಾಸ್ತಿ ಸಮಯ ಇದೆಯಾದಕ್ಕೂ ಕೊಡ್ತಾ ಇಲ್ಲ ಅವಾಗ ಪವಿತ್ರ ಪರಿಶುದ್ಧರಾಗೋ ಸಾಧ್ಯತೆ ಅಂದ್ರೆ ತುಂಬಾ ನಿಧಾನವಾಗಿ ಆಗತ್ತೆ ಅದು ಭಕ್ತರ ಸಂಘ ಇಲ್ಲ ಇವೆಲ್ಲ ಇದ್ರೆ ಸ್ವಲ್ಪ ನಿಧಾನಕ್ಕೆ ಆಗತ್ತೆ ಹ ಆದ್ರೆ ನಾವು ಶ್ರವಣ ಚೆನ್ನಾಗಿ ಮಾಡ್ದಾಗ ಏನಾಗುತ್ತೆ ಕೀರ್ತನೆ ಚೆನ್ನಾಗ್ ಆಗತ್ತೆ ಅದನ್ನ ನಾವು ಆಗ್ಲೇ ಹೋದ ವಾರ ಓದುದು ಶ್ರವಣ ಚೆನ್ನಾಗ್ ಮಾಡ್ದಾಗ ಕೀರ್ತನೆ ಚೆನ್ನಾಗ್ ಆಗುತ್ತೆ ಅಂದ್ರೆ ನಮ್ಮ ಜಪ ಆಗತ್ತೆ ಜಪ ಆದಾಗ ಆಟೋಮೆಟಿಕ್ ಆಗಿ ನಾವು ಪರಿಶುದ್ಧರಾಗ್ತೀವಿ ಅಂದ್ರೆ ಇವಾಗ ಪರೀಕ್ಷೆ ಏನು ಅಂದ್ರೆ ಇವಾಗ ಹೋದ ವಾರದಕ್ಕೂ ಇವತ್ತು ಈ ವಾರಕ್ಕೂ ಏನಾರು ಬದಲಾವಣೆ ಇದೆಯಾ ನನ್ನಲ್ಲಿ ಏನು ಬದಲಾವಣೆ ಇಲ್ಲ ಅಂದ್ರೆ ಯೋಚನೆ ಮಾಡ್ಬೇಕಾಗಿರುವಂಥ ವಿಷಯ ಯಾಕೆ ನಾನು ಏನು ಪರಿಶುದ್ಧಳಾಗಿಲ್ವಾ ಪರಿಶುದ್ಧನಾಗಿಲ್ವಾ ನಾನು ಸ್ವಲ್ಪವೂ ಪರಿಶುದ್ಧರಾಗದೇ ಇರೋದಕ್ಕೆ ಅಷ್ಟು ಭಕ್ತಿ ಅಷ್ಟು ಪ್ರಬಲವಾದ ಪ್ರಕ್ರಿಯೆ ಯಾಕೆ ನಾವು ಪರಿಶುದ್ಧರಾಗಿಲ್ಲ ಹ್ಮ್ ಇವಾಗ ಉದಾಹರಣೆಗೆ ನಿಮಗೆ ಇವಾಗ ಒಂದು ಪ್ರಶ್ನೆ ಹ್ಮ್ ಹೇಳ್ದಲ್ಲ ಇವಾಗ ಒಂದು ತಿಂಗಳ ಹಿಂದೆ ಹ್ಮ್ ಒಂದು ತಿಂಗಳ ಹಿಂದೆಗೂ ಇವತ್ತಿಗೂ ಏನು ಬದಲಾವಣೆ ಏನು ಬದಲಾವಣೆಯನ್ನ ಅನುಭವಿಸಿಲ್ಲದೆ ಇದ್ರೆ ಕಾರಣ ಏನು ಯಾಕಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಇವಾಗ ಶ್ರವಣ ಶ್ರವಣ ಪುಟದಿಂದ ಪಾನ ಮಾಡುವವರು ಪವಿತ್ರೀಕರಿಸಿಕೊಳ್ತಾರೆ ಏನನ್ಸುತ್ತೆ ನಮ್ಮ ಜೀವನದಲ್ಲಿ ನಾವು ಸತತವಾಗಿ ಮುಂದುವರಿತಾ ಇಲ್ಲದೇ ಇದ್ರೆ ಅಂದ್ರೆ ಮುಂದುವರಿಯೋದು ಅಂದ್ರೆ ಪರಿಶುದ್ಧರಾಗೋದು ಏನ್ ಕಾರಣ ಇರ್ಬೋದು ಸರಿಯಾದ ರೀತಿಯಲ್ಲಿ ಶ್ರವಣ ಸರಿಯಾದ ರೀತಿಯಲ್ಲಿ ಶ್ರವಣ ಮಾಡ್ತಾ ಇಲ್ಲ ಓಕೆ ಶ್ರದ್ಧೆಯಿಂದ ಮಾಡ್ತಾ ಇಲ್ಲದೇ ಇದ್ರೆ ಸಂಘ ಭಕ್ತರ ಸಂಘ ಜಪಾ ನಂಬಿಕೆ ಇಲ್ಲದೆ ಇರೋದು ಜಪ ಸರಿಯಾಗಿ ಮಾಡ್ತಾ ಇಲ್ದೇ ಇರೋದು ಇವಾಗ ಇವಾಗ ನೀವೇ ನಿಮಗೆ ಉತ್ತರ ಇದನ್ನ ನಿಮ್ಮ ಭಕ್ತಿಯ ಸಾಧನೆಯಲ್ಲಿ ಒಂದು ತಿಂಗಳಲ್ಲಿ ಏನು ಬದಲಾವಣೆ ಇಲ್ಲ ನಿಮ್ಮಲ್ಲಿ ಅಂತ ಅಂದ್ರೆ ಅಂದ್ರೆ ಅದು ಪಾಸಿಟಿವ್ ಆಗಿರ್ಬೇಕು ಸರಿಯಾದ ದಿಕ್ಕಿನಲ್ಲಿ ಭಗವಂತನ ದಿಕ್ಕಿನಲ್ಲಿ ಬದಲಾವಣೆ ಇರ್ಬೇಕು ಉಲ್ಟಾ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಅದು ಡೇಂಜರು ಇರೋ ಜಾಗದಲ್ಲೇ ಹಂಗೆ ನಿಂತಿದೀವಿ ಅಂದ್ರೆ ಅದು ಡೇಂಜರು ಕೆಳಗಡೆ ಹೋಗ್ತಾ ಇರೋದಂತೂ ತುಂಬಾ ಡೇಂಜರು ಹ್ಮ್ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಬಹಳ ಆತಂಕದ ವಿಷಯ ಅದು ಇಲ್ಲ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದಲ್ಲ ನಾನು ಇದ್ದಂಗೆ ಇದ್ದೀನಿ ಅಂದ್ರೂ ಅದು ಆತಂಕದ ವಿಷಯ ಸೊ ನೀವೇ ಇದಕ್ಕೆ ಯೋಚನೆ ಮಾಡಿ ಇದರ ಕಾರಣ ಏನಿರ್ಬೋದು ಏನ್ ಮಾಡ್ಬೇಕು ನಾನು ಒಂದು ಮಾತ್ರ ಮನಸ್ಸಿನಲ್ಲಿ ಸ್ಪಷ್ಟವಾಗಿರ್ಲಿ ಆ ನಾನು ನಾನ್ ಹಿಂಗೇ ಇದ್ದೀನಿ ಭಕ್ತಿಯಲ್ಲಿ ಅಂದ್ರೆ ಅದು ಪ್ರಯೋಜನ ಇಲ್ಲ ಹಿಂಗ್ ಹೋಗ್ತಾ ಇರ್ಬೇಕು ಭಕ್ತಿ ಯಾವಾಗ್ಲು ಮೇಲಕ್ಕೆ ಹೋಗ್ತಾ ಇರ್ಬೇಕು ಈಗ ನಾವು ಹೋಗ್ತಾ ಇರೋದೆ ಮೇಲಲ್ವಾ ಹ್ಮ್ ಸ್ಥಗಿತಗೊಂಡಿರಬಾರ್ದು ಅದು ಒಂದೇ ಸಮ ಇರಬಾರ್ದು ಭಕ್ತಿ ಕೆಳಗಂತೂ ಇಳಿಬಾರ್ದು ಆದ್ರೆ ಒಂದೇ ಸಮಾನು ಇರಬಾರ್ದು ಮೇಲ್ ಹೋಗ್ತಾ ಇರ್ಬೇಕು ಇವಾಗ ಈ ಮೇಲ್ ಹೋಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಮೇಲ್ ಹೋಗ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಭಕ್ತರ ಸಂಘದಲ್ಲಿ ಅದನ್ನ ಅದಕ್ಕೆ ಅವಕಾಶ ಇದೆಯಾ ಇದೇ ಪ್ರಭುಜಿ ಆದ್ರೆ ನಾವು ನಮ್ಮ ಅಹಂಕಾರನ ಬಿಟ್ಟು ಶರಣಾಗ್ಬೇಕು ಮಾಡಬೇಕು ಇದೆಲ್ಲ ನಾವು ಈ ವಿಷಯಗಳನ್ನೆಲ್ಲ ನಾವು ನೋಡಿ ಇದನ್ನ ಉತ್ತರ ಕರೆಕ್ಟ್ ಆಗಿದೆ ಅವರು ಉಪದೇಶ ಉಪದೇಶಾಮೃತದಲ್ಲಿ ಹೇಳ್ತಾರೆ ಹ್ಮ್ ಗುಯ್ಯಮ್ಮ ಖ್ಯಾತಿ ಪ್ರಚಿತಿ ನಾನು ಹೋದ್ಬಾರನೂ ಹೇಳಿದೆ ಇದ್ರ ಬಗ್ಗೆ ನಮ್ಮ ಜೀವನದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಒಬ್ಬರು ಆದರೂ ಭಕ್ತರು ಇರಬೇಕು ಯಾರು ಯಾರ ನಮ್ಮನ್ನ ಎತ್ತಿ ಹಿಡಿದು ನಿಲ್ಲಿಸ್ತಾರೆ ಹ್ಮ್ ಯಾರಿಗೆ ನಮ್ಮ ಗೊಂದಲಗಳು ಅರ್ಥ ಆಗತ್ತೆ ನಾವು ಭಕ್ತಿಯಲ್ಲಿ ಯಾಕೆ ಮುಂದುವರಿತಾ ಇಲ್ಲ ಅರ್ಥ ಆಗತ್ತೆ ಆ ಆಮೇಲೆ ಅವ್ರು ಹೇಳೋದನ್ನ ನಾವು ಪಾಲನೆ ಮಾಡಕ್ ಸಿದ್ಧರಾಗಿರ್ಬೇಕು ಇಂಥವ್ರು ನಿಮ್ಮ ಜೀವನದಲ್ಲಿ ಒಬ್ರು ಮೊದಲು ಇರ್ಬೇಕು ಭಕ್ತರು ಇಲ್ಲದೆ ಇದ್ರೆ ಮೊದಲು ಆ ಕೆಲಸವನ್ನ ಮಾಡಿ ಆ ಭಕ್ತರು ಯಾರು ಅನ್ನೋದು ಹುಡ್ಕೊಳ್ಳಿ ಮೊದಲನೇ ವಿಷಯ ಎರಡನೇ ವಿಷಯ ಅವ್ರ ಹತ್ರ ಮಾತಾಡಿ ಪ್ರತಿ ತಿಂಗಳು ಒಂದ್ ಮೀಟಿಂಗ್ ಇಡಿ ಅವ್ರ ಹತ್ರ ಹೀಗೆ ನನಗೆ ಈಗ ಅನಿಸ್ತಾ ಇದೆ ಮತ್ತೆ ನಿಮ್ ನಿಮ್ಮ ಹೃದಯದಲ್ಲಿ ಇರೋದು ನೀವು ಅವ್ರಿಗೆ ಹೇಳಬೇಕು ಯಾಕೆ ಅಂದ್ರೆ ಆ ಅವ್ರಿಗೆ ನಾವು ಎಲ್ಲ ಅಂತರ್ಯಾಮಿ ಅಲ್ಲ ನಮಗ್ ಇನ್ನೊಬ್ಬರ ಮನಸ್ಸು ಅವ್ರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅವರ ಸಾಧನೆ ಏನು ಎತ್ತ ಇದ್ಯಾವುದು ನಮ್ಗೆ ಗೊತ್ತಿರಲ್ಲ ಹ ಸೊ ಯಾರಾದರೂ ಒಂದು ಈ ಒಂದು ಮಾರ್ಗದರ್ಶನವನ್ನ ಇನ್ನೊಬ್ಬರಿಂದ ಪಡಿಬೇಕು ಅಂದ್ರೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಅವ್ರ ಮುಂದೆ ನಮ್ಮ ಹೃದಯವನ್ನ ಬಿಚ್ಚಿಡೋದಕ್ಕೆ ನಾವು ಸಿದ್ಧರಾಗಿರ್ಬೇಕು ಮತ್ತೆ ಅವ್ರು ಹೇಳ್ತಾ ಇರೋ ಮಾರ್ಗದರ್ಶನವನ್ನ ಸಂಪೂರ್ಣವಾಗಿ ಅನುಸರಿಸೋದಕ್ಕೂ ನಾವು ಇಲ್ಲಾಂದ್ರೆ ಏನು ಉಪಯೋಗ ಆಗಲ್ಲ ಒಂದು ಅರ್ಧಂಬರ್ಧ ಏನೋ ಹೇಳ್ತೀವಿ ಅವರು ಸಂಪೂರ್ಣ ವಿಷಯ ಅವ್ರಿಗೆ ಗೊತ್ತಾಗಲ್ಲ ಅವರಿಗೆ ಅವ್ರಿಗೆ ಏನನ್ಸುತ್ತೋ ಅದ್ರ ಪ್ರಕಾರ ಅವ್ರ ಮಾರ್ಗದರ್ಶನ ಕೊಡ್ಬೋದು ಕೊಟ್ಟಿರೋ ಮಾರ್ಗದರ್ಶನವನ್ನ ನಾವು ಪಾಲನೆ ಮಾಡಲ್ಲ ಅವಾಗ ಸಂಪೂರ್ಣ ವ್ಯರ್ಥವಾಗೋಯಿತು ಯಾರಿಗೆ ಮೋಸ ಇದೆ ನಾವು ನಮಗೆ ಮೋಸ ಮಾಡ್ಕೋತಾ ಇದೀವಿ ಅಷ್ಟೇ ಹ್ಮ್ ನಿಮ್ಮೆಲ್ಲರಿಗೂ ಇವಾಗ ಹದಿನೇಳನೇ ತಾರೀಕು ಈ ತಿಂಗಳ ಕೊನೆಯೊಳಗೆ ಆ ಈ ತಿಂಗಳ ಕೊನೆಯೊಳಗಡೆ ಎಲ್ಲರೂ ಕೂಡ ಈ ಒಬ್ಬ ಭಕ್ತರನ್ನ ನಿಮ್ಮ ಜೀವನದಲ್ಲಿ ಕಂಡುಕೊಂಡಿರ್ಬೇಕು ಹ್ಮ್ ಇದೊಂದು ಹೋಮ್ವರ್ಕ್ ಆಗಿ ತಗೊಳ್ಳಿ ಮೊನ್ನೆ ಕೆಲಸವಾಗಿ ತಗೊಂಡು ಇದನ್ನ ದಯವಿಟ್ಟು ಇದನ್ನ ಮಾಡಿ ಇದರ ಫಲ ನಿಮಗೆ ಯಾಕೆ ನಾನು ಇದಕ್ಕೆ ಇಷ್ಟು ಒತ್ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗದೇ ಇರ್ಬೋದು ಆ ಆದ್ರೆ ಅದರಿಂದ ನಮಗೆ ಬಹಳ ಸಹ ಸಹಾಯ ಆಗತ್ತೆ ಭಕ್ತಿಯಲ್ಲಿ ವಿಶೇಷವಾಗಿ ಜೀವನದಲ್ಲಿ ಕಷ್ಟ ಪರಿಸ್ಥಿತಿಗಳು ಬರುತ್ತೆ ಭಕ್ತಿಯನ್ನ ಮಾಡ್ಕೊಂಡು ಹೋಗೋದು ಕಷ್ಟವಾಗುತ್ತೆ ಎಷ್ಟೊಂದು ಸನ್ನಿವೇಶಗಳು ಬರುತ್ತೆ ಹ್ಮ್ ಅಂತ ಸನ್ನಿವೇಶಗಳಲ್ಲಿ ಇಂತಹ ಭಕ್ತರೇ ನಮಗೆ ಆ ನಮ್ಮನ್ನ ರಕ್ಷಿಸೋದು ನಮಗೆ ಸರಿಯಾದ ದಾರಿಯನ್ನ ಕೊಡೋದು ಅಂತ ಭಕ್ತರು ನಮ್ಮ ಜೀವನದಲ್ಲಿ ಆಗಲೇ ಇದ್ರೆ ಮತ್ತೆ ನಾವು ಆ ಒಂದು ಸಂಘದ ಸದುಪಯೋಗ ಮಾಡ್ಕೋತಾ ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಏನು ಹೇಳಬೇಕು ಹ್ಮ್ ಹ್ಞೂ ನಿಜವಾಗ್ಲೂ ನಮಗೆ ಅಷ್ಟು ಗಂಭೀರವಾಗಿ ಇಲ್ಲ ನಾವು ನೋಡಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಆಗ್ಲೇ ಭಕ್ತರು ಬಿಟ್ಟು ಹೋಗ್ತಾ ಇದ್ದಾರೆ ಆಗ್ಲೇ ಮೂರು ಜನ ಡಿಸ್ಕನೆಕ್ಟ್ ಆದ್ರು ಎನಿವೆ ನನಗೆ ನನ್ನ ನನ್ನ ಕೆಲ್ಸ ಕೆಲಸ ನಾನು ಇದೀನಿ ಯಾರಿಗ್ ಬೇಕೋ ಶ್ರವಣ ಮಾಡ್ಲಿ ಯಾರಿಗ್ ಬೇಡ್ದೋ ಬಿಡ್ಲಿ ಹ್ಮ್ ಓಕೆ ಸೊ ಹಾಗಾಗಿ ಇದೊಂದು ಪ್ರಯತ್ನವನ್ನ ಮಾಡಿ ಯಾಕಂದ್ರೆ ಸತತವಾಗಿ ನಾವು ಪ್ರಗತಿಯನ್ನ ಸಾಧಿಸಬೇಕು ಹ ಸತತವಾಗಿ ಪ್ರಗತಿಯನ್ನ ಸಾಧಿಸೋದು ಮತ್ತೆ ನಾವು ಇಲ್ಲಿ ಏನು ಶ್ರವಣ ಮಾಡ್ತೀವೋ ವಿಶೇಷವಾಗಿ ಪ್ರಚಾರಕರು ದಯವಿಟ್ಟು ಈ ವಿಷಯಗಳನ್ನ ನಿಮ್ಮ ನಿಮ್ಮ ಪ್ರಚಾರ ಬೇರೆ ಬೇರೆ ನೀವು ಎಲ್ಲಿ ಪ್ರಚಾರ ಮಾಡ್ತಾ ಇದೀರ ಇವೆಲ್ಲವನ್ನ ತಿಳಿಸಿ ಇದು ಎಲ್ಲರಿಗೂ ಬೇಕಾಗಿರೋ ವಿಷಯಗಳು ಹ್ಮ್ ಎಲ್ಲರೂ ಕೂಡ ಭಕ್ತಿಯಲ್ಲಿ ಯಾರು ಗಂಭೀರವಾಗಿ ಮುಂದುವರಿಬೇಕು ಅಂತ ಇದಾರೋ ಅವ್ರು ಎಲ್ಲರಿಗೂ ಕೂಡ ಒಬ್ಬರು ಮಾರ್ಗದರ್ಶಕರು ಇರಬೇಕು ಮಾರ್ಗದರ್ಶಕರು ಬಂದು ನಮ್ಮ ಮೇಲೆ ನಮಗೆ ಇದು ಮಾಡಲ್ಲ ಹೇಳಿ ಹೇಳಿ ನೀವು ಪ್ರಗತಿ ಸಾಧಿಸ್ತಾ ಇದೀರಾ ಹೇಳಿ ಅಂತ ಯಾಕಂದ್ರೆ ಅವ್ರಿಗೆ ಬೇಕಾದಷ್ಟು ಭಕ್ತಿ ಇರ್ತಾರೆ ಮಾರ್ಗದರ್ಶನ ಕೊಡೋದಕ್ಕೆ ಮಾರ್ಗದರ್ಶನ ತಗೊಳೋದಕ್ಕೆ ನಾವು ನಮಗೆ ಇರಬೇಕು ಓ ಇಲ್ಲ ನಾನು ಅವರ ಸಮಯವನ್ನು ತಗೋತೀನಿ ಇದು ಮಾಡಿ ಮಾತಾಡಿ ಈ ರೀತಿ ನಡೀತಾ ಇದೆ ಆ ಆದ್ರೆ ಏನು ನಾನು ಅಷ್ಟೊಂದು ಮುಂದುವರಿತಾ ಇಲ್ಲ ಮಾಡ್ತಾ ಇದ್ದೀನಿ ಎಲ್ಲ ಆದ್ರೆ ನನ್ಗೇನು ಅಷ್ಟೊಂದು ನಾನು ಮುಂದುವರಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ಏನ್ ಮಾಡ್ಬೇಕು ಹ್ಮ್ ಸೊ ಮಾತಾಡ್ಬೇಕು ಯಾಕಂದ್ರೆ ಎಲ್ಲರಿಗೂ ಅವ್ರವ್ರದ್ದೇ ಹಾ ಅವರೇ ಬಂದ್ ನಮ್ಮ ನಮ್ಮ ಹತ್ರ ಮಾತಾಡ್ತಾರೆ ಅಂದ್ರೆ ನಮಗೆ ನಿಜವಾಗ್ಲೂ ಆ ಸಂಬಂಧದ ಒಂದು ಅರ್ಥ ಆಗಿಲ್ಲ ಸಂಬಂಧದ ಮೌಲ್ಯ ನಮ್ಗೆ ಅರ್ಥ ಆಗಿಲ್ಲ ಅಂತ ಹ್ಮ್ ಓಕೆ ಇದನ್ನ ಮಾಡಿ ಯಾಕಂದ್ರೆ ಪವಿತ್ರೀಕರ ಪವಿತ್ರರಾಗ್ತಾ ಹೋಗ್ಬೇಕು ನಾವು ಪವಿ ಪವಿತ್ರರಾಗ್ತಾ ಹೋಗ್ಬೇಕು ಭೌತಿಕ ವ್ಯಾಮೋಹ ಮೋಹ ಕಡಿಮೆ ಆಗ್ತಾ ಹೋಗ್ಬೇಕು ಆ ಭೌತಿಕ ವಸ್ತುಗಳ ಮೇಲಿನ ಆಸೆ ಕಡಿಮೆ ಆಗ್ತಾ ಹೋಗ್ಬೇಕು ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗ್ತಾ ಹೋಗ್ಬೇಕು ಸೇವೆ ಹೆಚ್ಚಾಗ್ತಾ ಹೋಗ್ಬೇಕು ಭಕ್ತಿ ಹೆಚ್ಚಾಗ್ತಾ ಹೋಗ್ಬೇಕು ಇದು ಉದ್ದೇಶ ಹ್ಮ್ ಓಕೆ ಶ್ರವಣ ಮಾಡೋದ್ರಿಂದ ತನ್ಮೂಲಕ ಭಗವದ್ ಧಾಮಕ್ಕೆ ಅವನ ಪಾದಕ ಮಾದಗಳಿಗೆ ಹಿಂತಿರುಗಿ ಹೋಗುತ್ತಾರೆ ಸೊ ಸುಮ್ಮನೆ ಶ್ರವಣ ಅಂದ್ರೆ ಆ ವಿಷಯ ನಮ್ಮ ಮನಸ್ಸಿನಲ್ಲಿ ಉಳಿಯೋ ರೀತಿಯಲ್ಲಿ ಶ್ರವಣ ಅದು ಮುಖ್ಯ ಹ್ಮ್ ಉಳಿದೇ ಇದ್ರೆ ಉಳಿದ್ರೆ ಹೆಚ್ಚು ಹೆಚ್ಚು ಅದರಿಂದ ಲಾಭ ಯಾಕೆ ಉಳಿದ್ರೆ ಹೆಚ್ಚು ಲಾಭ ಯಾಕಂದ್ರೆ ಇವತ್ತು ನಾವು ಏನೋ ಒಂದು ಶ್ರವಣ ಮಾಡಿ ಪವಿತ್ರ ಆಗಿರ್ತೀವಿ ಆದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅಂದ್ರೆ ಸನ್ನಿವೇಶಗಳಿಂದ ನಾವು ಪತಿತರಾಗಿ ಕೆಳಮಟ್ಟಕ್ಕೆ ಕೆಳಮಟ್ಟ ಬಿಡ್ತೀವಿ ಆ ಕೆಳಮಟ್ಟಕ್ಕೆ ಇಳಿದಾಗ ಈ ಶ್ರವಣ ಮಾಡಿರೋ ವಿಷಯಗಳೇ ನಮಗೆ ಸಹಾಯಕ್ಕೆ ಬರುತ್ತೆ ಓ ಇದನ್ನು ಶ್ರವಣ ಮಾಡಿದ್ದೆ ನಾನು ಅವಾಗ ಆ ಸರಿ ಇದರ ಆಧಾರದ ಮೇಲೆ ನಾನು ಇವಾಗ ಪ್ರಗತಿಯನ್ನ ಸಾಧಿಸ್ತೀನಿ ಹ್ಮ್ ಇದೆಲ್ಲ ನಾವು ಬಹಳ ಅನುಭವ ಮಾಡ್ಬಿಟ್ಟಿದ್ದೀನಿ ಭಕ್ತಿಯಲ್ಲಿ ಜ್ಞಾನದ ಅಭಾವ ಇರೋದಿಲ್ಲ ನಮ್ಗೆ ವಿಜ್ಞಾನದ ಇರುತ್ತೆ ಅಂದ್ರೆ ಜ್ಞಾನ ಕೇಳ್ಕೊಂಡಿದೀವಿ ಆದ್ರೆ ಅದನ್ನ ಮತ್ತೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ನಮ್ಗೆ ಅದ್ ಜ್ಞಾನ ಜ್ಞಾಪಕನೇ ಬರಲ್ಲ ಸೊ ಅದು ಒಳಗೋಗಿ ಕೂತ್ಕೋಬೇಕು ಅದನ್ನ ಅದು ಒಳಗೋಗಿ ಕೂತ್ಕೊಂಡಾಗ ಇವತ್ತು ಪವಿತ್ರರಾಗ್ತೀವಿ ನಾಳೆ ಸಮಯ ಸನ್ನಿವೇಶ ಬಂದಾಗ ಅದೇ ಜ್ಞಾನದ ಆಧಾರದ ಮೇಲೆ ನಾವು ನಮ್ಮ ಭಕ್ತಿಯನ್ನ ಸರಿಯಾದ ದಾರಿಯಲ್ಲಿ ಮಾಡ್ಕೊಂಡು ಹೋಗಕ್ ಸಾಧ್ಯವಾಗುತ್ತೆ ಹ್ಮ್ ಓಕೆ ಪ್ರೌಪಾದ್ರಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ ನನ್ನ ಕತೆ ಸಾಕು ಪ್ರೌ ಪ್ರೌಪಾದ್ರಿ ಇಲ್ಲಿ ಹೇಳ್ತಾ ಇದ್ರೆ ಜನರ ಈ ದೂಷಿತ ಧ್ಯೇಯ ಜೀವನದ ಧ್ಯೇಯ ದೂಷಿತವಾಗಿರೋದ್ರಿಂದ ಜನ ಈ ಸಮಾಜ ಕಷ್ಟ ಪಡ್ತಾ ಇದೆ ಆ ದೂಷಿತ ಧ್ಯೇಯ ಏನು ನಾವು ಇಂದ್ರಿಯ ಭೋಗ ಸ್ವಾಮಿತ್ವವನ್ನು ಸಾಧಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಎಷ್ಟು ಹೆಚ್ಚು ನಾವು ಪ್ರಯತ್ನ ಮಾಡ್ತೀವೋ ಅಷ್ಟು ನಾವು ಈ ಭ್ರಮೆ ಭ್ರಾಮಕ ಶಕ್ತಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಮತ್ತೆ ಹಾಗಾಗಿ ದುಃಖ ಹೆಚ್ಚಾಗ್ತಾ ಹೋಗುತ್ತೆ ಕಡಿಮೆ ಆಗೋ ಬದಲು ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಪ್ರಭುಪಾತ್ರೆ ಹೇಳ್ತಾರೆ ಮನುಷ್ಯನಿಗೆ ಬೇಕಾಗಿರೋದೇನು ಧಾನ್ಯಗಳು ಹಾಲು ಹಣ್ಣು ಮರ ಇತ್ಯಾದಿ ಇವೆಲ್ಲ ಸಹಜವಾಗಿ ನಮಗೆ ಸಿಗುವಂಥದ್ದು ಭಗವಂತ ಕೊಡುವಂಥದ್ದು ಹ್ಮ್ ಮತ್ತೆ ಅವನು ಸಂಪೂರ್ಣವಾಗಿ ಎಲ್ಲರಿಗೂ ಕೊಡೋ ಒಂದು ಶಕ್ತಿಯನ್ನು ಅವನು ಹೊಂದಿದ್ದಾನೆ ಹಾಗಾಗಿ ಈ ಫ್ಯಾಕ್ಟ್ರಿಗಳು ಮೆಷಿನ್ಗಳು ಇದು ಯಾವುದರ ಪ್ರಯೋಜನವಿಲ್ಲ ಇದರಿಂದ ನಾವು ಈ ಕೃತಕ ಅವಶ್ಯಕತೆಗಳಿಂದ ನಾವು ಆರಾಮ ಜೀವನವನ್ನ ನಡೆಸ್ತೀವಿ ಅಂದ್ರೆ ಅದು ಮುಟ್ಟಾಳ್ತಾನ ಆದರೆ ಎಲ್ಲರೂ ಸರಳ ಜೀವನವನ್ನ ನಡೆಸ್ಬೇಕು ಉನ್ನತ ಮಟ್ಟದ ಯೋಚನೆಯನ್ನ ಬೆಳೆಸ್ಕೋಬೇಕು ರೂಪಾದ್ರೆ ಹೇಳ್ತಾರೆ ಈ ಸರಳ ಜೀವನ ಇಲ್ಲ ಉನ್ನತ ಮಟ್ಟದ ಯೋಚನೆ ಇಲ್ಲ ಹಾಗಾಗಿ ಈ ಸಮಾಜ ಕಷ್ಟಪಡ್ತಾ ಇದೆ ಇವತ್ತು ಹ್ಮ್ ಮತ್ತೆ ಶುದ್ಧ ಭಕ್ತನಿಗೆ ಭಗವಂತನ ಕುರಿತಾದ ಸಂದೇಶಗಳು ಯಾವಾಗಲೂ ಆ ಆತ್ಮ ಮತ್ತೆ ಹೃದಯಕ್ಕೆ ಮುದವನ್ನ ನೀಡುತ್ತೆ ಸಂತೋಷವನ್ನ ನೀಡುತ್ತೆ ಅದು ನಾವೆಲ್ಲರೂ ಭಕ್ತಿ ಯೋಗದ ಆಚರಣೆಯಿಂದ ಹಾ ಇವು ಬಹಳ ಗಂಭೀರವಾದ ವಾಕ್ಯ ಬರೆದು ಬಿಡಿದ್ರೆ ಪ್ರರೂಪಾದ್ರ ಭಕ್ತಿಯೋಗವನ್ನು ಅಭ್ಯಾಸ ಮಾಡಿ ಆದರೂ ಕೂಡ ಸಾಧಕ ಭೌತಿಕ ಕಲ್ಮಶದಿಂದ ಪರಿಶುದ್ಧನಾಗದೆ ಹೋಗಿದ್ರೆ ಅವನು ನಕಲಿ ಭಕ್ತ ಅಥವಾ ಮೋಸ ಮಾಡ್ತಾ ಇರುವಂತಹ ಭಕ್ತ ಹ್ಮ್ ನಕಲಿ ಅಥವಾ ತೋರು ತೋರಿಕೆಯ ಭಕ್ತ ಹೇಳ್ತಾ ಇದಾರೆ ಅಂತಹ ಮೋಸಗಾರನಿಗೆ ಅಥವಾ ಆ ರೀತಿ ಸೋಗ ಹಾಕವನಿಗೆ ಭೌತಿಕ ಬಂಧನದಿಂದ ಮುಕ್ತವಾಗೋದಕ್ಕೆ ಯಾವ ಮಾರ್ಗವೂ ಇಲ್ಲ ಹ್ಮ್ ರೋಪಾದ್ರೂ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಬರಿತದ ರೀ ಭೌತಿಕ ಕಲ್ಮಶದಿಂದ ನಾವು ಮುಕ್ತರಾಗಿಲ್ಲ ಅಂದ್ರೆ ನಾವು ಸೋಗು ಹಾಕ್ತಾ ಇರುವಂತಹ ಅಂದ್ರೆ ಸುಮ್ಮನೆ ತೋರಿಕೆಗೆ ಭಕ್ತಿಯನ್ನ ಮಾಡ್ತಾ ಇದ್ದೀವಿ ಸೂಡೋ ಡಿಗೋಟಿ ಸೂಡೋ ಅಂದ್ರೆ ನಿಜವಾದವನ್ ಅಲ್ಲ ನಿಜವಾದ ಅಲ್ಲ ಹ್ಮ್ ತೋರಿಕೆ ಮೋಸ ಹ್ಮ್ ಸೊ ಹಾಗಾಗಿ ಭೌತಿಕ ಕಲ್ಮಶದಿಂದ ನಾವು ಹೊರಗಡೆ ಬರ್ಲೇಬೇಕು ಯಾಕಂದ್ರೆ ಇಲ್ಲಿ ಪ್ರೌಪಾದ್ರೆ ಯಾಕಂದ್ರೆ ಅಷ್ಟು ಅಂತಹ ಮಾತನ್ನ ಮಾಡ್ತಾ ಇದಾರೆ ಯಾಕಂದ್ರೆ ಸುಮ್ಮನೆ ಸರಿಯಾದ ಶ್ರವಣದಿಂದ ನಾವು ಪರಿಶುದ್ಧರಾಗ್ತೀವಿ ಹಾಗಾಗಿ ಆ ನಾವು ಪರಿಶುದ್ಧರಾಗ್ತಾ ಇಲ್ಲ ಅಂದ್ರೆ ನಾವು ನಿಜವಾಗ್ಲೂ ಸರಿಯಾಗಿ ಭಕ್ತಿಯನ್ನ ಮಾಡ್ತಾ ಇಲ್ಲ ಅಂತ ಅಂತ ಪ್ರೌಪಾದ್ರಿ ಹೇಳ್ತಾ ಇದಾರೆ ನಾನು ಹೇಳಿಲ್ಲ ಓಕೆ ಇಲ್ಲಿಗೆ ಭಾಗವತದ ಈ ಎರಡನೇ ಸ್ಕಂದ ಎರಡನೇ ಅಧ್ಯಾಯ ನಾವು ಮುಗಿಸ್ತೀವಿ ಮುಂದಿನ ಕ್ಲಾಸಲ್ಲಿ ಮೂರನೇ ಅಧ್ಯಾಯ ಶುದ್ಧ ಭಕ್ತಿ ಸೇವೆ ಹೃದಯ ಪರಿವರ್ತನೆ ಹ್ಞೂ ಹಾಗಾಗಿ ಮುಂದಿನ ಕ್ಲಾಸಿಂದ ದಯವಿಟ್ಟು ಸ್ವಲ್ಪ ಗಂಭೀರವಾಗಿ ಪಾಯಿಂಟ್ಸ್ ನೋಟ್ಸ್ ಗಿಟ್ಸ್ ಏನಾದ್ರು ಮಾಡ್ಕೊಳ್ಳಿ ಯಾಕಂದರೆ ಎರಡು ಕ್ಲಾಸ್ಗೆ ಒಂದ್ಸತಿ ಇನ್ನೂ ನಾನು ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡ್ತೀನಿ ಓಕೆನಾ ಮುಕ್ತಾಯ ಮಾಡೋಣ ಭಾಗವತ ತಗೋಬೇಕು ಅದಕ್ಕೆ ನೋಡಿ ಇದರಿಂದ ಇವಾಗ ಗೊತ್ತಾಗತ್ತೆ ಇವಾಗ ಯಾಕಂದ್ರೆ ಭಾಗವತ ಇಲ್ದೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಹಾ ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ ದಯವಿಟ್ಟು ನೀವು ನಿಜವಾಗಿ ವಿಷಯವನ್ನ ತಿಳ್ಕೋಬೇಕು ಪರಿವರ್ತಿತರಾಗ್ಬೇಕು ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ನಾನ್ ಕ್ಲಾಸ್ ಮೇಲೆ ಯಾವ ಯಾವ ಶ್ಲೋಕಗಳ ಮೇಲೆ ನಾನು ಕ್ಲಾಸ್ ಮಾಡಿರ್ತೀನೋ ಅದನ್ನು ಹೋಗಿ ದಯವಿಟ್ಟು ಭಾವಾರ್ಥವನ್ನು ಓದಿ ಈ ಕ್ಲಾಸ್ ಮಾಡೋದಕ್ಕೆ ನಾನೇ ಎಷ್ಟು ಸಮಯ ಇದಕ್ಕೆ ಕೊಡ್ತೀನಿ ಪ್ರಿಪರೇಷನ್ ಮಾಡೋದಕ್ಕೆ ಸುಮ್ಮನೆ ನಾನು ಬಂದು ಏನೋ ಮಾತಾಡ್ತಾ ಇಲ್ಲ ನಾನು ಸಿದ್ಧತೆ ಮಾಡ್ಕೊಳ್ತೀನಿ ಕ್ಲಾಸ್ಗೆ ಯಾಕಂದ್ರೆ ಈ ನನ್ನ ಉದ್ದೇಶ ಏನು ಅಂದ್ರೆ ಭಾವಾರ್ಥದಲ್ಲಿರೋ ಎಲ್ಲಾ ಅತ್ಯಂತ ಮುಖ್ಯವಾದ ಅಂಶಗಳನ್ನ ನಾನು ಎಲ್ಲರ ಮುಂದೆ ಇಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನಾನು ಪ್ರತಿಯೊಂದು ಭಾವಾರ್ಥ ಓದ್ಬೇಕು ಅದರಲ್ಲಿ ಏನು ಮುಖ್ಯವಾದದ್ದು ಇದೆ ಆಗಲೇ ಚರ್ಚೆ ಮಾಡಿದೀವಿ ಏನೇ ಹೊಸದ ಹೊಸದಾದ ವಿಷಯ ಏನು ಇವೆಲ್ಲ ನಾನು ನೋಟ್ಸ್ ಮಾಡಿ ಆಮೇಲೆ ಕ್ಲಾಸ್ ಮಾಡೋದು ಸೊ ನೀವು ಒಂದು ಸ್ವಲ್ಪ ಶ್ರಮ ಪಡ್ಬೇಕಲ್ವಾ ಹಾ ಹಾಗಾಗಿ ನಿಮ್ಮ ಹತ್ರ ಭಾಗವತ ಇಲ್ಲ ಅಂದ್ರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡೋಣ ಹಣ ನಿಮ್ಮ ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಅರೆ ಭಾಗವತ ಅಂದ್ರೆ ನೀವು ಭಾಗವತ ಕ್ಲಾಸ್ ಹೇಗೆ ಶ್ರವಣ ಮಾಡ್ತೀರಾ ಏನ ಏನು ಲಾಭ ಸಿಗುತ್ತೆ ಅದರಿಂದ ಹ್ಮ್ ಮೊದಲು ಎಲ್ಲರ ಹತ್ರನು ಭಾಗವತ ಇರಬೇಕು ಓಕೆ ಇಲ್ಲದೆ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಏನು ಮಾಡಬೇಕು ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಂ ಎರಡನೇದು ಕ್ಲಾಸ್ ಆದಮೇಲೆ ಇವಾಗ ಹೇಗಿದ್ರು ಎರಡೇ ದಿನ ಕ್ಲಾಸ್ ನಡೆಯೋದಲ್ವಾ ಸೊ ಇನ್ನು ನಿಮಗೆ ವಾರದಲ್ಲಿ ಐದು ದಿನ ಸಮಯ ಇದೆ ಮಾಡಿರೋ ಅದು ನಾವು ಮಾಡೋದು ಒಂದು ಕ್ಲಾಸಲ್ಲಿ ಒಂದೊಂದಂತೂ ನಾಲ್ಕು ಐದು ಶ್ಲೋಕಗಿಂತ ಜಾಸ್ತಿ ಆಗಲ್ಲ ಅದೇನು ಅರ್ಧ ಗಂಟೆ ಮುಕ್ಕಾಲು ಗಂಟೆಗಿಂತ ಹೆಚ್ಚು ಸಮಯ ತಗೊಳ್ಳಲ್ಲ ನೀವೇ ಓದಿದ್ರೆ ಇನ್ನೊಂದು ನನ್ನ ನನ್ನ ಅಪೇಕ್ಷೆ ಏನು ಅಂದ್ರೆ ನೀವೆಲ್ಲ ಇನ್ನು ಪ್ರಶ್ನೆಗಳನ್ನ ಕೇಳಬೇಕು ಈ ಭಾವಾರ್ಥವನ್ನು ಓದಿ ಮುಂದಿನ ಕ್ಲಾಸಲ್ಲಿ ಪ್ರಭುಗಳೇ ಲಾಸ್ಟ್ ಹೋದ ವಾರ ನಾವು ಈ ಶ್ಲೋಕಗಳು ಚರ್ಚೆ ಮಾಡಿದ್ವಿ ನನಗೆ ಇದು ವಿಷಯ ಅರ್ಥ ಆಗ್ಲಿಲ್ಲ ನನಗೆ ಅದು ಅರ್ಥ ಆಗ್ಲಿಲ್ಲ ಈ ಪ್ರಶ್ನೆಗಳು ಬರ್ಬೇಕು ನಾನು ಯಾಕಂದ್ರೆ ಎಷ್ಟೊಂದು ವಿಷಯಗಳಿದೆ ಮೊದಲು ಈ ಭಾಗವತದ ಅನುವಾದ ತಲೆಗೆ ಹೋಗೋದೇ ಇಲ್ಲ ಎಷ್ಟೊಂದು ವಿಷಯಗಳಿದೆ ನಾನು ಓದಿದ್ರೆ ನಾನು ಕನ್ನಡ ಓದಿದ್ರೆ ನನಗೆ ಎಷ್ಟೊಂದು ಪ್ರಶ್ನೆಗಳು ಬರ್ತೀವಿ ಇದೇನಪ್ಪ ಇದೇನ್ ಬರಿತಾ ಇದ್ದಾರೆ ಇಲ್ಲಿ ಅದೇನ್ ಬರಿತಾ ಇದ್ದಾರೆ ಸೊ ನಿಮಗೆ ಸಂದೇಹಗಳು ಬರಲೇಬೇಕು ಪ್ರಶ್ನೆಗಳು ಬರಲೇಬೇಕು ಸೊ ನೀವು ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡ್ತಾ ಇದ್ದೀರಾ ಓದ್ತಾ ಇದ್ದೀರಾ ಅನ್ನೋದು ಎಷ್ಟು ಭಕ್ತರು ಪ್ರಶ್ನೆಗಳನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತವಾಗತ್ತೆ ಓಕೆ ಸೊ ಎರಡು ವಿಷಯಗಳು ಒಂದು ಭಾಗವತ ಇರಬೇಕು ಎರಡನೇದು ಪ್ರತಿ ಕ್ಲಾಸ್ ಆದ್ಮೇಲೆ ದಯವಿಟ್ಟು ಆ ಭಾ ಆ ಶ್ಲೋಕಗಳ ಭಾವಾರ್ಥಗಳನ್ನ ಓದಿ ಮೂರನೇದು ಎರಡು ವಾರಕ್ಕೊಂದ್ ದಿವಸ ಒಂದ್ಸತಿ ನಾನು ಗ್ರೂಪಲ್ಲಿ ಒಂದು ದಿನದ ಹಿಂದೆ ನಾನು ಹಾಕ್ತೀನಿ ಯಾಕಂದ್ರೆ ನೀವು ಓದಿರ್ಬೇಕು ಅವತ್ತು ಕೂತ್ಕೊಂಡು ಎಲ್ಲಾ ಭಾವಾರ್ಥಗಳು ಓದೋದಲ್ಲ ಸೊ ಓದಿರ್ಬೇಕು ನಾನು ಹಾಕೋ ಪ್ರಶ್ನೆಗಳಿಗೆ ನಿಮಗೆ ಸಹಜ ನಾನು ಯಾವುದು ತುಂಬಾ ಎಲ್ಲೋ ಯಾವ್ದೋ ಒಂದು ಕೋಣೆಯಲ್ಲಿರೋ ಯಾವುದು ತುಂಬಾ ಸೂಕ್ಷ್ಮವಾದ ಯಾವ್ದೋ ಅಂತ ವಿಷಯಗಳ ಕೇಳಲ್ಲ ಸಹಜ ಸಿಂಪಲ್ ಎಲ್ಲರಿಗೂ ಅರ್ಥ ಆಗಿರಬೇಕು ಗೊತ್ತಿರಬೇಕು ಅಂತ ವಿಷಯಗಳನ್ನ ಕೇಳ್ತೀನಿ ತುಂಬಾ ಕತೆ ಬರೆಯೋ ಅಂತದು ಅಲ್ಲ ಸುಮ್ಮನೆ ಒಂದು ಎರಡು ಮೂರು ವಾಕ್ಯದಲ್ಲಿ ನಿಮ್ಗೆ ಉತ್ತರ ಕೊಡುವಂತಹದ್ದು ಸೊ ನೀವು ಬರ ಉತ್ತರಗಳನ್ನು ಬರ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ನಾನು ಕ್ಲಾಸಲ್ಲಿ ಕೇಳ್ತೀನಿ ಪ್ರಶ್ನೆ ಹಾಂ ಹೇಳ್ದಂಗೆ ಹದಿನೈದು ನಿಮಿಷ ಆ ಪ್ರಶ್ನೆಗಳಿಗೆ ಐದು ಪ್ರಶ್ನೆ ಆರು ಪ್ರಶ್ನೆ ಏನಿದೆಯೋ ಅದಕ್ಕೆ ಉತ್ತರಗಳು ಓಕೆ ಈ ಮೂರು ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು ಅವಾಗ ನಿಜವಾಗ್ಲೂ ಇದರ ಸಂಪೂರ್ಣ ಲಾಭ ನಾವು ಪಡ್ಕೋಬೋದು ಓಕೆ ಮುಗಿಸೋಣ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಇವಾಗ ನನಗೆ ನಾನ್ ತಗೊಳ್ಲಿಕ್ ಆಗಲ್ಲ ಪ್ರಭುಜಿ ನಾನು ನಿಮಗ್ ನಾನು ಕಳಿಸ್ತೀನಿ ಲಿಂಕ್ ಕಳಿಸ್ತೀನಿ ಹೊರಗಡೆ ನಾನು ಹೇಗೆ ಹೇಳ್ತೀನಿ ನಿಮ್ಗೆ ತಿಳಿಸ್ತೀನಿ ಓಕೆ ಇನ್ಯಾರ್ಗಾರ ಏನಾದ್ರು ಸಮಸ್ಯೆ ಇದೆಯಾ ಹರೇ ಕೃಷ್ಣ ಪ್ರಭು ಹ್ಮ್ ನಾ ಮೊನ್ನೆ ಸರ್ತಿ ಭಗವದ್ಗೀತೆ ಬುಕ್ ಓದಿನ್ ಪ್ರಭು ಭಗವದ್ಗೀತೆ ಇವಾಗ ಎಲ್ಲಿ ಯಾವ್ದು ಓದ್ತಾ ಮತ್ತೆ ಭಾಗವತ ಓದಿ ಒಂದ್ಸತಿ ಭಗವದ್ಗೀತ ಭಾಗವತ ಓದ್ಬೇಕು ಜೊತೆಗೆ ಭಗವದ್ಗೀತಾ ಓದಿ ಭಗವದ್ಗೀತೆ ನಿಲ್ಲಿಸ್ಬೇಡಿ ಭಗವದ್ಗೀತೆಯನ್ನ ಪ್ರತಿದಿನ ಒಂದು ಹತ್ತು ನಿಮಿಷ ಭಗವದ್ಗೀತೆಯನ್ನು ಓದಿ ಅಂದ್ರೆ ಭಾಗವತ ಓದ್ಬೋದು ಒಂದ್ಸತಿ ಭಗವದ್ಗೀತಾ ಓದ್ಮೇಲೆ ಭಾಗವತ ಓದೋದಕ್ಕೆ ನಿಮ್ಗೆ ಲೈಸೆನ್ಸ್ ಸಿಕ್ಕಿದೆ ಆಯ್ತು ಹರೇ ಕೃಷ್ಣಾರ್ಗಾರ ಏನಾರು ಪ್ರಶ್ನೆ ಒಂದಲ್ಲ ತೊಂದರೆ ಪೂರ್ತನೇ ಅವ್ರನ್ನ ಹೆಂಗಿ ಕೃಷ್ಣ ಅಂತ ಅವ್ರ ಹ್ಮ ಯಾಕೆ ಅಂದ್ರೆ ಅವರು ಬರ್ತಾಳೆ ಊತನೇ ಭಕ್ತನೆ ಭಕ್ತಳ ಅಲ್ವಲ್ಲ ಆದ್ರೆ ಕೃಷ್ಣ ಹೇಗೆ ಅಷ್ಟು ರಾಕ್ಷಸಿಯ ಒಂದು ವಿಷಯದಲ್ಲೂ ಕೂಡ ಅವನು ಅಲ್ಪ ಸೇವೆಯನ್ನ ಮಾಡೋ ಪ್ರಯತ್ನ ನಿಜವಾಗ್ಲೂ ಸೇವೆಯನ್ನ ಮಾಡ್ಲಿಲ್ಲ ಆದ್ರೆ ಅವನು ಆ ರೀತಿ ತಗೊಂಡ ಆ ಅಂದ್ರೆ ಭಗವಂತ ಹೇಗೆ ಅಂದ್ರೆ ಎಲ್ಲರಲ್ಲೂ ಆ ಭಕ್ತಿ ಭಾವವನ್ನು ಕಾಣೋದಕ್ಕೆ ಅವನು ಕಾಣಕ್ಕೆ ಸಿದ್ಧನಾಗಿದ್ದಾನೆ ಊತನೆಯಲ್ಲೂ ಕೂಡ ಆ ಭಕ್ತಿ ಭಾವವನ್ನ ಕಂಡ ಅವನು ಅವಳಿಗೂ ಕೂಡ ಭಕ್ತಿಯ ಆ ಒಂದು